ಎಲ್ಲರಿಗೂ ನಮಸ್ಕಾರ. ನಾನು ಬೋರಮ್ಮ ಹೆಚ್ ಅಂಗಡಿ, ವರ್ಕಿಂಗ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್, GFGC ಹೆಚ್ ಡಿ ಕೋಟೆ, ಮೈಸೂರು ಡಿಸ್ಟ್ರಿಕ್ಟ್. ಸೊ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ BA ಪದವಿಯ 4ನೇ ಸೆಮ್‌ನ ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ಇವತ್ತಿನ ಏನು ಇಂಟ್ರೊಡಕ್ಷನ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಚಯ, ಈ ಪತ್ರಿಕೆ ಅಡಿಯಲ್ಲಿ ಇವತ್ತು 14ನೇ ಸೆಷನ್ ನಾವು ಚರ್ಚಿಸೋಣ. ಸೊ ಈ ಸೆಷನ್ ಅಲ್ಲಿ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಎಲಿಮೆಂಟ್ಸ್ ಆಫ್ ನ್ಯಾಷನಲ್ ಪವರ್, ಟ್ಯಾಂಜಿಬಲ್, ಸೊ ಅದು ರಾಷ್ಟ್ರೀಯ ಶಕ್ತಿಯನ್ನು ನಿರ್ಧರಿಸತಕ್ಕಂಥ ಅಂಶಗಳಲ್ಲಿ ಗೋಚರ ಅಂಶಗಳ ಬಗ್ಗೆ ಭಾಗ 2. ಸೊ ಹಿಂದಿನ ಭಾಗ 1ರಲ್ಲಿ ನಾವು ಯಾವ ರೀತಿ ಭೌಗೋಳಿಕ ಅಂಶಗಳು, ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್ ಯಾವ ರೀತಿ ರಾಷ್ಟ್ರೀಯ ಶಕ್ತಿಯನ್ನು ನಿರ್ಧರಿಸ್ತವೆ ಅನ್ನೋದನ್ನು ನೋಡಿದ್ವಿ. ಸೊ ಇದು ಮುಂದುವರೆದ ಭಾಗಗಳು ಗೋಚರ ಅಂಶಗಳಲ್ಲೇ. ಸೊ ನ್ಯಾಷನಲ್ ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್ ಅನ್ನ ನಂತರ ಯಾವ ಯಾವ ಅಂಶಗಳು ರಾಷ್ಟ್ರೀಯ ಶಕ್ತಿಯ ಒಂದು ನಿರ್ಧರಿಸೋಕೆ ಕಾರಣ ಆಗ್ತವೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ದ ಸೆಕೆಂಡ್ ಟ್ಯಾಂಜಿಬಲ್ ಫ್ಯಾಕ್ಟರ್ ಈಸ್ ನ್ಯಾಚುರಲ್ ರಿಸೋರ್ಸಸ್, ನೈಸರ್ಗಿಕ ಸಂಪನ್ಮೂಲಗಳು. ಖಂಡಿತ ಒಂದು ರಾಷ್ಟ್ರ ದ ಅಭಿವೃದ್ಧಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅಂದ್ರೆ, ಸೊ ಸಾಕಷ್ಟು ಹೇರಳವಾದಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊಂದದೇ ಇರತಕ್ಕಂಥ ರಾಷ್ಟ್ರಗಳು ತಮ್ಮ ರಾಷ್ಟ್ರೀಯ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಜಗತ್ತಿನ ಪ್ರಬಲ ರಾಷ್ಟ್ರವಾಗಿ ಬೆಳೆಯುವುದು ತುಂಬಾ ಕಷ್ಟ. ಬಿಕಾಸ್ ದೀಸ್ ಆರ್ ದ ರಿಸೋರ್ಸಸ್ ವಿಚ್ ಲೀಡ್ಸ್ ಅಸ್ ಟು ಗ್ರೋತ್. ಸೊ ಏನು ಬೆಳವಣಿಗೆಗೆ ಸಹಾಯವಾಗ್ತಕ್ಕಂಥ ಈ ಸಂಪನ್ಮೂಲಗಳಿದಾವಲ್ಲ, ದೀಸ್ ಆರ್ ದ ಗಿಫ್ಟ್ಸ್ ಆಫ್ ನೇಚರ್. ಸೊ ಉಚಿತವಾಗಿ ನಿಸರ್ಗದತ್ತವಾಗಿ ಸಿಕ್ತಕ್ಕಂತಹ ಉಡುಗೊರೆ ಅಂತ ಕರಿತೀವಿ ನಾವು. ಇವು ನಮಗೆ ಸಾಕಷ್ಟು ಉಪಯುಕ್ತತೆಯನ್ನು ಒದಗಿಸಿಕೊಡ್ತವೆ. ಯಾವ್ಯಾವ ವಿಷಯದಲ್ಲಿ? ಸೊ ಈ ನೈಸರ್ಗಿಕ ಸಂಪನ್ಮೂಲಗಳಿಂದ ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿ, ಸಮಗ್ರ ಆರ್ಥಿಕ ಅಭಿವೃದ್ಧಿ, ಕೇವಲ ಆರ್ಥಿಕ ಅಭಿವೃದ್ಧಿ ಅಂದ ತಕ್ಷಣ ನಮಗೆ 3 ವಲಯ ಕಣ್ಣು ಮುಂದೆ ಬರ್ತವೆ: ಕೃಷಿ, ಕೈಗಾರಿಕೆ ಮತ್ತು ತೃತೀಯ ವಲಯ, ಸಾರಿಗೆ ಸಂಪರ್ಕ, ಏನು ಬ್ಯಾಂಕಿಂಗ್ ವಲಯ. ಸೊ ಇವೆಲ್ಲ ತೃತೀಯ ವಲಯ. ಸೊ 3 ವಲಯಗಳ ಸಮಗ್ರ ಅಭಿವೃದ್ಧಿಗೆ ನೈಸರ್ಗಿಕ ಸಂಪನ್ಮೂಲಗಳು, ವಿಶೇಷವಾಗಿ ಕಚ್ಚಾ ವಸ್ತುಗಳು, ಈ ಕೈಗಾರಿಕಾ ಅಭಿವೃದ್ಧಿಗೆ ಬೇಕಾದಂತಹ ಇಂಡಸ್ಟ್ರಿಯಲೈಸೇಷನ್ ಇವತ್ತಿನ ಒಂದು ಆಧುನಿಕ ಯುಗದ ಮುಖ್ಯ ಲಕ್ಷಣವಾಗಿದೆ. ಇವತ್ತು ನಾವು ಸಾಕಷ್ಟು ತಂತ್ರಜ್ಞಾನವನ್ನು ಬಳಸಿಕೊಂಡು ಕೈಗಾರಿಕಾ ಅಭಿವೃದ್ಧಿಯನ್ನು ಸಾಧಿಸದೆ ಹೋದ್ರೆ ಆ ರಾಷ್ಟ್ರ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸೋಕಾಗೋದಿಲ್ಲ. ಸೊ ಕೈಗಾರಿಕೆಗಳ ಅಭಿವೃದ್ಧಿ ಯಾವುದ್ರ ಮೇಲೆ ನೇರವಾಗಿ ಡಿಪೆಂಡ್ ಆಗಿದೆ ಅಂದ್ರೆ ಅವೈಲೇಬಿಲಿಟಿ ಆಫ್ ದ ನ್ಯಾಚುರಲ್ ರಿಸೋರ್ಸಸ್, ನೈಸರ್ಗಿಕ ಸಂಪನ್ಮೂಲಗಳ ಲಭ್ಯತೆಯ ಮೇಲೆ ಅವಲಂಬನೆಯಾಗಿದೆ. ಹಾಗೆ ಮಿಲಿಟರಿ ಸೇವೆ ಅಭಿವೃದ್ಧಿಯಲ್ಲಿ ಖಂಡಿತ. ಸೊ ನೈಸರ್ಗಿಕ ಸಂಪನ್ಮೂಲಗಳು, ವಿಶೇಷವಾಗಿ ಕೆಲವು ಮಿಲಿಟರಿಯಲ್ಲಿ ಕೆಲವು ಏನು ನಾವು ಅಸ್ತ್ರಗಳನ್ನು ತಯಾರಿಸ್ಕೊಳ್ಳೋದಕ್ಕೆ ಬರೀ ಅದು ಅಣುಶಕ್ತಿ ಆಗಿರ್ಬೋದು. ಅಣುಶಕ್ತಿನ ನಾವು ಮಿಲಿಟರಿಗೂ ಬಳಸ್ತೇವೆ, ಹಾಗೆ ಆರ್ಥಿಕ ಅಭಿವೃದ್ಧಿಗೆ, ಅಣು ವಿದ್ಯುತ್ ತಯಾರಿಕೆಗೆ ಬಳಸ್ತೇವೆ. ಸೊ ಇದಕ್ಕೆ ಬೇಕಾದಂತಹ ಥೋರಿಯಂ, ಯುರೇನಿಯಂ, ಸೊ ಈ ರೀತಿ ಕೆಲವು ನೈಸರ್ಗಿಕ ಸಂಪನ್ಮೂಲಗಳಿದ್ದಾವೆ. ಅವುಗಳ ಲಭ್ಯತೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ನಾವು ಈ ಮಿಲಿಟರಿ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ. ಆ ರಾಷ್ಟ್ರ ಅತಿ ಕಡಿಮೆ ಸಮಯದಲ್ಲಿ ಪವರ್ಫುಲ್ ನೇಷನ್ ಅಂತ ಹೇಳಿ ಜಗತ್ತಿನಲ್ಲಿ ತನ್ನನ್ನು ತಾನು ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಸೊ ಈ ಒಟ್ಟಾರೆ ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ನಮ್ಮ ಅಂತಾರಾಷ್ಟ್ರೀಯ ತಜ್ಞರಲ್ಲಿ ಪ್ರಮುಖರಾದಂತಹ ಮಾರ್ಗೆಂತೋ ಅವರು 2 ಭಾಗಗಳಾಗಿ ವಿಂಗಡಿಸ್ತಾರೆ. ಸೊ ಮೊದಲೇದು ರಾ ಮಟೀರಿಯಲ್ಸ್ ಅಂಡ್ ಎರಡನೇದು ಫುಡ್ ಅಂತ. ಸೊ ಮೊದಲೇದು ಕಚ್ಚಾ ವಸ್ತುಗಳು, ನ್ಯಾಚುರಲ್ ರಿಸೋರ್ಸ್, ನೈಸರ್ಗಿಕ ಸಂಪನ್ಮೂಲಗಳನ್ನೇ ಕಚ್ಚಾ ವಸ್ತುಗಳು ಮತ್ತು ಆಹಾರ ಉತ್ಪಾದನೆಗಳು ಅಂತ 2 ಭಾಗಗಳಲ್ಲಿ ನೋಡ್ತಾರೆ. ಸೊ ವಿ ವಿಲ್ ಡಿಸ್ಕಸ್ ದ ಇಂಪಾರ್ಟೆನ್ಸ್ ಆಫ್ ದೀಸ್ 2 ಪಾರ್ಟ್ಸ್ ಸಪರೇಟ್ಲಿ. ಓಕೆ, ಸೊ ಮೊದಲೇದು ರಾ ಮಟೀರಿಯಲ್ಸ್. ಸೊ ರಾ ಮಟೀರಿಯಲ್ಸ್ ಅಲ್ಲಿ ನಿಮ್ಗೆಲ್ಲ ಓದಿದಿರಿ ಗೊತ್ತಿದೆ. ಸೊ ಒಂದ್ಸರಿ ಜಸ್ಟ್ ಗ್ಲಾನ್ಸ್ ಮಾಡೋಣ. ರಾ ಮಟೀರಿಯಲ್ಸ್ ಅಂದ್ರೆ ನಮ್ಗೆ ಮುಖ್ಯವಾಗಿ 3 ತರನ ವಿಂಗಡಿಸ್ತೀವಿ. ಒಂದು ಮಿನರಲ್ಸ್, ಖನಿಜ ಸಂಪನ್ಮೂಲಗಳು, ಕೋಲ್, ಕಲ್ಲಿದ್ದಲು, ಪೆಟ್ರೋಲಿಯಂ, ಐರನ್, ಕಬ್ಬಿಣ, ಕಾಪರ್, ತಾಮ್ರ, ಜಿಂಕ್, ಟಿನ್, ಮ್ಯಾಂಗನೀಸ್, ಯುರೇನಿಯಂ, ಈ ರೀತಿ ಸಾಕಷ್ಟು ಖನಿಜ ಸಂಪನ್ಮೂಲಗಳನ್ನ ನಾವು ರಾ ಮಟೀರಿಯಲ್ಸ್ ಅಂತ ಕರಿತೀವಿ. ದೆನ್ ನ್ಯಾಚುರಲ್ ಪ್ರಾಡಕ್ಟ್ಸ್, ನೈಸರ್ಗಿಕ ಉತ್ಪನ್ನಗಳು, ರಬ್ಬರ್, ಜೂಟ್, ಸೆಣಬು, ಬೊಂಬು, ಬ್ಯಾಂಬು, ಬಿದಿರು, ಮೆಡಿಸಿನಲ್ ಪ್ಲಾಂಟ್ಸ್, ಕೆಲವು ಔಷಧಿ ಸಸ್ಯಗಳು, ಗಿಡಗಳು ಇರ್ತವೆ. ಸೊ ಅವು ದೆನ್ ವುಡ್ ಪ್ಲಂಪ್ ಅಂಡ್ ವುಡ್, ಕಟ್ಟಿಗೆ ಉತ್ಪನ್ನಗಳು, ಪ್ಲಾಂಟ್ಸ್, ಮರಗಳು, ಕಲರ್ಸ್, ಎಸ್ ನೈಸರ್ಗಿಕವಾಗಿ ನಮ್ಗೆ ಎಷ್ಟೊಂದು ಬಣ್ಣಗಳು ಸಿಗ್ತವೆ, ವಾರ್ನಿಶ್ಗಳು ಸಿಗ್ತವೆ, ಫಾರೆಸ್ಟ್ ಪ್ರಾಡಕ್ಟ್ಸ್, ಅರಣ್ಯ ಉತ್ಪನ್ನಗಳು ಅಂತ ಕರಿತೀವಿ, ಈ ಗಮ್ ಅಂಟು ಆ ತರಹದ ಅರಣ್ಯ ಉತ್ಪನ್ನಗಳು. ದೆನ್ ಥರ್ಡ್ ಒನ್ ಇಸ್ ಅನಿಮಲ್ ಪ್ರಾಡಕ್ಟ್ಸ್. ಸೊ ಪ್ರಾಣಿಗಳಿಂದ ಪಡೆದಂತಹ ಉತ್ಪನ್ನಗಳು ಕೂಡ ನಮ್ಗೆ ನ್ಯಾಚುರಲ್ ರಿಸೋರ್ಸಸ್, ನಿಸರ್ಗದತ್ತವಾಗಿಯೇ ಬರ್ತಾವೆ ಅವು ನಮಗೆ. ಸೊ ಮಿಲ್ಕ್, ಹಾಲು, ಮೊಟ್ಟೆ, ಮಾಂಸ, ಉಣ್ಣೆ, ಹಕ್ಕಿಗಳ ಗರಿಗಳು, ರೇಷ್ಮೆ,
ಎಲ್ಲವುಗಳನ್ನು ಕೂಡ ನಾವು ಕೈಗಾರಿಕೆಗಳಲ್ಲಾಗಿರ್ಬೋದು, ಹ್ಯಾಂಡ್ ಕ್ರಾಫ್ಟ್ ಉತ್ಪಾದನೆಗಳಲ್ಲಾಗಿರ್ಬೋದು, ಇವೆಲ್ಲವುಗಳನ್ನು ಸಣ್ಣ ಸಣ್ಣ ಗರಿ ಮೊದಲು ಮಾಡಿ ನಾವೆಲ್ಲ ಬಳಸಿಕೊಂಡು ಉತ್ತಮ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯವಿದೆ. ಸೊ ಈ ತರಹದ ಕಚ್ಚಾ ವಸ್ತುಗಳು ರಾಷ್ಟ್ರೀಯ ಶಕ್ತಿ, ರಾಷ್ಟ್ರೀಯ ನೀತಿ ಮತ್ತು ರಾಷ್ಟ್ರದ ಅಂತಾರಾಷ್ಟ್ರೀಯ ವ್ಯಾಪಾರದ ಮೇಲೆ ಪ್ರಭಾವ ಬೀರ್ತವೆ. ದೀಸ್ ರಾ ಮೆಟೀರಿಯಲ್ ಇನ್ಫ್ಲುಯೆನ್ಸ್ ಆನ್ ನ್ಯಾಷನಲ್ ಪವರ್, ನ್ಯಾಷನಲ್ ಪಾಲಿಸೀಸ್ ಅಂಡ್ ಇಂಟರ್ನ್ಯಾಷನಲ್ ಟ್ರೇಡ್ ಆಫ್ ದ ನೇಷನ್. ಖಂಡಿತ. ಸೊ ಒಂದು ತುಂಬಾ ವಿಡಿಯೋಗಳಲ್ಲಿ ತುಂಬಾ ವಿಷಯಗಳನ್ನ ಚರ್ಚೆ ಮಾಡುವಾಗ ಹೇಳಿದ್ದೀನಿ. ಸೊ ಇವತ್ತೇನು ಅರಬ್ ರಾಷ್ಟ್ರಗಳಿದ್ದಾವೆ, ಅರಬ್ ರಾಷ್ಟ್ರಗಳ ಒಂದು ಆರ್ಥಿಕ ನೀತಿ, ವಿದೇಶಾಂಗ ನೀತಿ ತುಂಬಾ ಅನುಕೂಲಕಾರಿಯಾಗಿರೋದಕ್ಕೆ ಅವುಗಳಲ್ಲಿ ಲಭ್ಯವಿರತಕ್ಕಂತಹ ಪೆಟ್ರೋಲಿಯಂ ಉತ್ಪನ್ನಗಳು. ಸೊ ಅಲ್ಲಿ ಅವ್ರಿಗೆ ಕೃಷಿ ವಸ್ತುಗಳನ್ನು ಬೆಳೆದುಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹ ವಾತಾವರಣ ಇದ್ರೂ ಕೂಡ, ಮರುಭೂಮಿ ಪ್ರದೇಶ ಇದೆ, ಸಿಹಿ ನೀರಿನ ಲಭ್ಯತೆ ತುಂಬಾ ಕಡಿಮೆ ಇದೆ, ಇವೆಲ್ಲದರ ಹೊರತಾಗಿಯೂ ಕೂಡ ಅವು ಶ್ರೀಮಂತ ರಾಷ್ಟ್ರಗಳಾಗಿ ಜಗತ್ತಿನಲ್ಲಿ ತುಂಬಾ ಬೇರೆ ರಾಷ್ಟ್ರಗಳ ಮೇಲೆ ನಿಯಂತ್ರಣವನ್ನು ಇಟ್ಕೊಂಡು ಬೇರೆಯವರ ಮೇಲೆ ಪ್ರಭಾವವನ್ನು ಬೀರ್ಕೊಂಡು ತಮ್ಮ ವಿದೇಶಾಂಗ ನೀತಿಯನ್ನು ರೂಪಿಸ್ಕೊಳ್ತಿದ್ದಾವೆ ಅಂದ್ರೆ ಓನ್ಲಿ ಬಿಕಾಸ್ ಆಫ್ ದ ಅವೈಲೆಬಿಲಿಟಿ ಆಫ್ ದ ರಾ ಮೆಟೀರಿಯಲ್ಸ್, ದಟ್ ಈಸ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಸೊ ಏನು ಪೆಟ್ರೋಲಿಯಂ ಉತ್ಪನ್ನಗಳು ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿ ಸಿಗ್ತಾ ಇರೋದ್ರಿಂದ ಅವು ತುಂಬಾ ರಾಷ್ಟ್ರೀಯ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಕಾರಣ ಆಗಿದೆ. ದೆನ್ ದ ಇಂಟರ್ಡಿಪೆಂಡೆನ್ಸ್ ಅಮಾಂಗ್ ನೇಷನ್ಸ್ ಸ್ಟ್ಯಾಂಡ್ಸ್ ಲಾರ್ಜ್ಲಿ ಕಾನ್ಸ್ಟಿಟ್ಯೂಟೆಡ್ ಬೈ ದ ನೆಸೆಸಿಟೀಸ್ ಆಫ್ ದ ಟ್ರೇಡ್ ರಿಲೇಷನ್ಸ್ ಇನ್ ರೆಸ್ಪೆಕ್ಟ್ ಆಫ್ ಮಿನರಲ್ಸ್ ಅಂಡ್ ರಾ ಮೆಟೀರಿಯಲ್ಸ್ ಫಾರ್ ದೇರ್ ಇಂಡಸ್ಟ್ರಿಯಲ್ ನೀಡ್ಸ್. ಖಂಡಿತ. ರಾಷ್ಟ್ರಗಳ ನಡುವಿನ ಪರಸ್ಪರ ಅವಲಂಬನೆ ಯಾಕೆ ಹೆಚ್ಚಾಗಿದೆ ಅಂದ್ರೆ, ಸೊ ಈ ಕೈಗಾರಿಕಾ ಅಭಿವೃದ್ಧಿಗೆ ಉತ್ಪನ್ನಗಳಿಗೆ ಬೇಕಾದಂತಹ ಖನಿಜ ಸಂಪನ್ಮೂಲಗಳು ಮತ್ತು ಕಚ್ಚಾ ಸಂಪನ್ಮೂಲಗಳನ್ನ ಪರಸ್ಪರ ವಿನಿಮಯ ಮಾಡಿಕೊಳ್ಳೋದಕ್ಕೆ. ಯಾಕೆ ಅಂದ್ರೆ ಜಗತ್ತಿನ ಎಲ್ಲಾ ರಾಷ್ಟ್ರಗಳಲ್ಲಿ ಈ ಕಚ್ಚಾ ಸಂಪನ್ಮೂಲಗಳು ಒಂದೇ ತೆರನಾಗಿ ಹಂಚಿಕೆ ಆಗಿಲ್ಲ. ಒಂದು ರಾಷ್ಟ್ರದ ಅಧಿಕ ಕಬ್ಬಿಣದ ಅದಿರನ್ನು ಹೊಂದಿದ್ರೆ ಇನ್ನೊಂದು ರಾಷ್ಟ್ರ ಅಧಿಕ ಮ್ಯಾಂಗನೀಸ್ ಅದಿರನ್ನು ಹೊಂದಿದೆ, ಇನ್ನೊಂದು ರಾಷ್ಟ್ರ ಅಧಿಕ ಬಂಗಾರದ ಅದಿರನ್ನು ಹೊಂದಿದೆ, ಕೆಲವು ರಾಷ್ಟ್ರಗಳಲ್ಲಿ ವಜ್ರದ ಗಣಿಗಳಿದ್ದಾವೆ. ಸೊ ಈ ರೀತಿ ಕಚ್ಚಾ ಸಂಪನ್ಮೂಲ ಒಂದೊಂದು ರಾಷ್ಟ್ರದಲ್ಲಿ ಒಂದೊಂದು ತರನಾಗಿ ಹಂಚಿಕೆಯಾಗಿದೆ. ಸೊ ಕೈಗಾರಿಕಾ ಅಭಿವೃದ್ಧಿ, ಸಮಗ್ರ ಕೈಗಾರಿಕಾ ಅಭಿವೃದ್ಧಿ ಆಗಬೇಕು ಅಂದ್ರೆ ಎಲ್ಲಾ ರಾಷ್ಟ್ರಗಳಿಗೂ ಎಲ್ಲಾ ವಸ್ತುಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ಬೇಕಾಗ್ತವೆ. ಸೊ ಅಂತ ಸಂದರ್ಭದಲ್ಲಿ ತನ್ನಲ್ಲಿ ಹೇರಳವಾಗಿದ್ದಂತಹ ವಸ್ತುಗಳನ್ನ, ಕಚ್ಚಾ ಸಾಮಗ್ರಿಗಳನ್ನ ಬೇರೆ ದೇಶಕ್ಕೆ ಕೊಟ್ಟು ಅಲ್ಲಿ ಹೇರಳವಾಗಿದ್ದಂತಹ ತನಗೆ ಕೊರತೆ ಇರತಕ್ಕಂಥ ಕಚ್ಚಾ ಸಂಪನ್ಮೂಲಗಳನ್ನು ತರಿಸಿಕೊಳ್ಳುವುದರ ಮೂಲಕ ಪ್ರತಿಯೊಂದು ರಾಷ್ಟ್ರ ಇವತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಮೇಲೆ ಅವಲಂಬನೆಯಾಗಿ ಅತೀ ವೇಗವಾದಂತಹ ಕೈಗಾರಿಕಾ ಮತ್ತು ಆರ್ಥಿಕ ಪ್ರಗತಿಯನ್ನು ಸಾಧಿಸ್ತಾ ಇದ್ದಾವೆ. ದೆನ್ ಎ ನೇಷನ್ ಕಾಂಟ್ ಹೋಪ್ ಟು ಬಿ ಎ ಬಿಗ್ ಮಿಲಿಟರಿ, ಇಂಡಸ್ಟ್ರಿಯಲ್ ಅಂಡ್ ಎಕನಾಮಿಕ್ ಪವರ್ ವಿತೌಟ್ ದ ಪೊಸಿಷನ್ ಆಫ್ ಅಡೆಕ್ವೇಟ್ ಕ್ವಾಂಟಿಟೀಸ್ ಆಫ್ ರಾ ಮೆಟೀರಿಯಲ್ಸ್. ಖಂಡಿತ. ಸೊ ಹೇರಳವಾದಂತಹ ನೈಸರ್ಗಿಕ ಸಂಪತ್ತನ್ನು ಹೊಂದದೇ ಇರತಕ್ಕಂಥ ಯಾವ ರಾಷ್ಟ್ರ ಕೂಡ ಇವತ್ತು ದೊಡ್ಡ ಮಿಲಿಟರಿ ರಾಷ್ಟ್ರ, ಕೈಗಾರಿಕಾ ಅಭಿವೃದ್ಧಿ, ಆರ್ಥಿಕ ಶಕ್ತಿಶಾಲಿ ರಾಷ್ಟ್ರವಾಗಿ ಹೊರಹೊಮ್ಮೋದಕ್ಕೆ ಅಥವಾ ಆಸೆ ಪಡೋದಕ್ಕೆ ಸಾಧ್ಯ ಇಲ್ಲ. ಸೊ ಇದು ಅತ್ಯಂತ ನೂರಕ್ಕೆ ನೂರು ನಾವೆಲ್ಲ ಒಪ್ಪತಕ್ಕಂತಹ ವಿಷಯ. ಸೊ ಇಲ್ಲಿ ಕಚ್ಚಾ ಸಂಪನ್ಮೂಲಗಳು ಲಭ್ಯವಿದ್ರೆ ಸಾಕ ಹಾಗಿದ್ರೆ ನೋ. ಸೊ ಅದನ್ನು ಯಾವ ರೀತಿ ಬಳಸಿಕೊಳ್ತೀವಿ ಅನ್ನೋದು ಮುಖ್ಯ. ದ ಎಬಿಲಿಟಿ ಟು ಎಕ್ಸ್ಪ್ಲಾಯ್ಟ್ and utilize the raw materials is a factor almost as important as the existence of the raw materials. So kachcha sampanmoolagalu labhyate eshtu mukhya no ashte mukhya yen heli adanna navu balasikoltakkanta samarthya. ಸೊ ನಾವು ಎಷ್ಟೋ ದಿನ, ಸೊ ಇಲ್ಲಿವರೆಗೂ ಭಾರತವನ್ನ ಯಾವ ರೀತಿ ಕರೀತಿದ್ವಿ, ಭಾರತ ಏನು ಸ್ವಾತಂತ್ರ್ಯ ಪಡೆದಂತ ಸಂದರ್ಭದಲ್ಲಿ ಭಾರತವನ್ನ ಏನಂತ ವ್ಯಾಖ್ಯಾನಿಸಲಾಗ್ತಿತ್ತು ಅಂದ್ರೆ ಬಡವರಿಂದ ಕೂಡಿದಂತಹ ಶ್ರೀಮಂತ ರಾಷ್ಟ್ರ ಅಂತ. ಯಾಕೆ ಬಡವರಾಗಿದ್ವಿ ನಾವು? ಸೊ ನಮ್ಮಲ್ಲಿ ಸಾಕಷ್ಟು ಅಜ್ಞಾನ ಇತ್ತು, ಅನಕ್ಷರತೆ ಇತ್ತು, ತಾಂತ್ರಿಕವಾಗಿ ಅಭಿವೃದ್ಧಿ ಹೊಂದಿರಲಿಲ್ಲ. ಸೊ ಆಹಾರದ ಕೊರತೆ ಕಂಡು ಬರ್ತಾ ಇತ್ತು, ಕೈಗಾರಿಕಾ ಪ್ರಗತಿ ಸಾಧನೆ ಆಗಿರಲಿಲ್ಲ, ಅವಶ್ಯಕತೆಗಿಂತ ಹೆಚ್ಚಿನ ಜನಸಂಖ್ಯೆ ಕೃಷಿಯಲ್ಲಿ ಅವಲಂಬನೆ ಆಗಿತ್ತು. ಸೊ ಈ ರೀತಿ ಸಾಕಷ್ಟು ಸಮಸ್ಯೆಗಳಿಂದ ನಾವು ನಮ್ಮನ್ನ ಬಡವರು ಅಂದ್ರೆ ಕೇವಲ ಆರ್ಥಿಕವಾಗಿ ಬಡವರಲ್ಲ, ಎಲ್ಲಾ ದೃಷ್ಟಿಯಲ್ಲಿ ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣ ಈ ಎಲ್ಲ ವಿಷಯಗಳಲ್ಲಿ ನಮ್ಮಲ್ಲಿ ಅಜ್ಞಾನ ಬಡತನ ಇದ್ದಿದ್ರಿಂದ ಸೊ ನಮ್ಮ ದೇಶದಲ್ಲಿ ಲಭ್ಯವಿರತಕ್ಕಂಥ ಸಾಕಷ್ಟು ನೈಸರ್ಗಿಕ ಸಂಪನ್ಮೂಲಗಳನ್ನ ಬಳಸ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಸೊ ಈಗ ನಾವು ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಇವತ್ತು ಜಾಗತಿಕವಾಗಿ ಕೈಗಾರಿಕಾ ಕ್ಷೇತ್ರದಲ್ಲಿ ಭಾರತ ಬೆಳೀತಾ ಇದೆ, ಆರ್ಥಿಕವಾಗಿ ಬೆಳೀತಾ ಇದೆ. ಇವತ್ತು ತಂತ್ರಜ್ಞಾನ ವಿಜ್ಞಾನದಲ್ಲಿ ನಮ್ಮ ದೇಶದಲ್ಲೂ ಕೂಡ ಸಾಕಷ್ಟು
ಹೊಸ ಹೊಸ ಅನ್ವೇಷಣೆಗಳೇ ಆಗ್ತಿದ್ದಾವೆ, ಡಿಸ್ಕವರೀಸ್ ಆಗ್ತಿದ್ದಾವೆ. ನಾವಿವತ್ತು ನಮ್ಮಲ್ಲಿ ಸಿಗ್ತಕ್ಕಂಥ ಕಚ್ಚಾ ಸಂಪನ್ಮೂಲಗಳನ್ನ ಬಳಸ್ಕೊಳ್ತಿದ್ದೀವಿ. ಮೊದಲಿನಗಿಂತ ನಮ್ಮ ಆಮದುಗಳ ಪ್ರಮಾಣ ಕಡಿಮೆ ಆಗಿದ್ದಾವೆ. ಮೇಡ್ ಇನ್ ಇಂಡಿಯಾ ಕಾನ್ಸೆಪ್ಟ್ನಿಂದ ನಾವು ಆತ್ಮನಿರ್ಭರ್ ಭಾರತವನ್ನು ಕಟ್ತಾ ಇದ್ದೀವಿ. ಸ್ವಾವಲಂಬಿ ರಾಷ್ಟ್ರವಾಗಿ ಹೊರಹೊಮ್ಮೋದಕ್ಕೆ ಏನೇನು ಅಂಶಗಳು ಬೇಕೋ ಅವೆಲ್ಲವನ್ನು ಕೂಡ ಮಾಡ್ಕೊಳ್ತಿದ್ದೀವಿ ನಾವು. ಸೊ ಇವತ್ತು ವಿ ಆರ್ ಯೂಸಿಂಗ್ ಅವರ್ ನ್ಯಾಚುರಲ್ ರಿಸೋರ್ಸಸ್ ಆರ್ ರಾ ಮೆಟೀರಿಯಲ್ಸ್ ವೆರಿ ವೆಲ್. ಸೊ ಈ ತರಹದ ಸಾಮರ್ಥ್ಯ ಇದ್ದಾಗ ಮಾತ್ರ ಆ ಸಂಪನ್ಮೂಲಗಳು ಇದ್ದು ಉಪಯೋಗ ಇಲ್ಲದೆ ಹೋದ್ರೆ ಖಂಡಿತವಾಗಿಯೂ ಆ ರಾಷ್ಟ್ರ ಈ ಮೊದಲು ನಾವು ಆಗಾಗ ಏನು ನಾವು ನಮ್ಮ ರಾಜಕೀಯ ನಾಯಕರ ಒಂದು ಅತಿ ಆಸೆಯಿಂದ ಅಥವಾ ಎಲ್ಲೋ ಕೆಲವು ವ್ಯಕ್ತಿಗಳ ಸ್ವಾರ್ಥದಿಂದ ಗಣಿ ಹಗರಣಗಳು ಅಂತ ನೋಡಿದ್ವಿ. ಗಣಿಗಾರಿಕೆಯ ಮೂಲಕ ನಮ್ಮಲ್ಲಿ ಸಿಕ್ಕಂತಹ ಏನು ಕಚ್ಚಾ ಸಾಮಗ್ರಿಗಳನ್ನು, ಕಬ್ಬಿಣದ ಅದಿರಾಗಿರ್ಬೋದು, ಮ್ಯಾಂಗನೀಸ್ ಅದಿರಾಗಿರ್ಬೋದು, ಅದನ್ನು ಬೇರೆ ರಾಷ್ಟ್ರಗಳಿಗೆ ಕಳಿಸಿಕೊಡಲಾಗ್ತಿತ್ತು. ಸೊ ಈ ಕಾನ್ಸೆಪ್ಟ್ ಹೇಗಿದೆ ಅಂದರೆ 2 ರೂಪಾಯಿ ಕೆ ಜಿ ಗೋಧಿ ಹಿಟ್ಟನ್ನ ಬೇರೆಯವ್ರಿಗೆ ಮಾರಾಟ ಮಾಡಿ 10 ರೂಪಾಯಿಗೊಂದು ಚಪಾತಿ ಕೊಂಡ್ಕೊಂಡು ಬಂದಂಗೆ ಆಗತ್ತೆ. ಸೊ ನಮ್ಮಲ್ಲಿರ್ತಕ್ಕಂಥ ಕಚ್ಚಾ ಸಂಪನ್ಮೂಲಗಳನ್ನು ಕಡಿಮೆ ದರಕ್ಕೆ ಬೇರೆಯವರಿಗೆ ಮಾರಿ ಸಿದ್ಧ ವಸ್ತುಗಳನ್ನ ನಾವು ಕೊಂಡ್ಕೊಳ್ಳೋದಾದ್ರೆ ಸಿದ್ಧ ವಸ್ತುಗೆ ದರ ಎಷ್ಟು ಹೆಚ್ಚಾಗಿರುತ್ತೆ ಅನ್ನೋದನ್ನು ನಾನು ಉದಾಹರಣೆ ಕೊಟ್ಟಿದ್ರ ಮೂಲಕ ನೀವು ತಿಳ್ಕೊಳ್ಬೋದು. ಸೊ ಇದರಿಂದ ರಾಷ್ಟ್ರ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಸೊ ಏನಿದ್ರೂ ನಾವೇ ಆ ತಂತ್ರಜ್ಞಾನವನ್ನು, ಚಪಾತಿ ಮಾಡುವ ತಂತ್ರಜ್ಞಾನವನ್ನು, ಸೊ ಚಪಾತಿ ಮಾಡೋದಂದ್ರೆ ನೇರವಾಗಿ ತಿಳ್ಕೊಡ್ಬೇಡಿ, ಜಸ್ಟ್ ಐ ಆಮ್ ಗಿವಿಂಗ್ ಎ ಎಕ್ಸಾಂಪಲ್. ಸೊ ಸಾಕಷ್ಟು ಬೇರೆ ರಾಷ್ಟ್ರಗಳಿಗೆ ಕಬ್ಬಿಣದ ಅದಿರನ್ನು ಕಳಿಸಿಕೊಟ್ಟು ನಾವು ಕಬ್ಬಿಣದ ಉಪಕರಣಗಳನ್ನು ತರಿಸಿಕೊಂಡ್ರೆ ಅದು ತುಂಬ ನಷ್ಟ ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಗೆ, ಅದು ಹೊಡೆತವನ್ನು ಉಂಟು ಮಾಡುತ್ತೆ. ಯಾಕಂದರೆ ನಮ್ಮ ನಾವು ಕಳಿಸಿಕೊಟ್ಟಿರ್ತಕ್ಕಂಥ ಕಚ್ಚಾ ಸಾಮಗ್ರಿಗಳಿಗೆ ತುಂಬ ಕಡಿಮೆ ದರ ಇರುತ್ತೆ, ತರಿಸಿಕೊಳ್ಳುವ ಸಿದ್ಧ ವಸ್ತುಗಳಿಗೆ ದರ ಹೆಚ್ಚಾಗಿರುತ್ತೆ. ಸೊ ಹೀಗಾಗಿ ನಮ್ಮ ನೈಸರ್ಗಿಕ ಏನು ವಿದೇಶಿ ವ್ಯಾಪಾರ ಅನಾನುಕೂಲಕರವಾಗಿ ಸಂಭವಿಸುತ್ತೆ. ಆಗ ನಮ್ಮ ರಾಷ್ಟ್ರದ ಶಕ್ತಿ, ಆರ್ಥಿಕ ಶಕ್ತಿ ಹೆಚ್ಚಾಗೋದಿಲ್ಲ. ಸೊ ಅದಕ್ಕೋಸ್ಕರ ಸೊ ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಚೆನ್ನಾಗಿ ಬಳಸ್ಕೊಳ್ಬೇಕು ಅಂದರೆ ವೈಜ್ಞಾನಿಕ, ತಾಂತ್ರಿಕ ಮತ್ತು ಕೈಗಾರಿಕಾ ಪ್ರಗತಿಯ ಮಟ್ಟ ಒಂದು ದೇಶದಲ್ಲಿ ತುಂಬ ಚೆನ್ನಾಗಿರಬೇಕು. ದ ಎಬಿಲಿಟೀಸ್ ಡೈರೆಕ್ಟ್ಲಿ ಲಿಂಕ್ಡ್ ವಿತ್ ದ ಲೆವೆಲ್ ಆಫ್ ಸೈಂಟಿಫಿಕ್, ಟೆಕ್ನಾಲಜಿಕಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಅಡ್ವಾನ್ಸ್ಮೆಂಟ್ ಅಂತ ಕರಿತೀವಿ. ಸೊ ಇವೆಲ್ಲ ಕ್ಷೇತ್ರಗಳಲ್ಲಿ ಒಂದು ರಾಷ್ಟ್ರ ಅಡ್ವಾನ್ಸ್ ಆಗಿದ್ದಾಗ ನಮಗೆ ಈ ಕಚ್ಚಾ ಸಾಮಗ್ರಿಗಳನ್ನು ಬಳಸ್ಕೊಳ್ತಕ್ಕಂಥ ಸಾಮರ್ಥ್ಯ ಬರುತ್ತೆ. ಸೊ ಪ್ರತಿಯೊಂದು ರಾಷ್ಟ್ರ ಮೊದಲು ಈ ಸಾಮರ್ಥ್ಯವನ್ನು ಬಳಸ್ಕೊಳ್ಬೇಕು, ನಂತರ ಅದರ ಒಂದು ರಾಷ್ಟ್ರೀಯ ಶಕ್ತಿ ತಾನೇ ಹೆಚ್ಚಾಗತ್ತೆ. ದೆನ್ ದ ನೆಕ್ಸ್ಟ್ ಅದೇ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಇನ್ನೊಂದು ಉತ್ಪನ್ನ ಫುಡ್, ಆಹಾರ ಉತ್ಪನ್ನಗಳು ಅಂತ ಕರಿತೀವಿ. ಎಸ್, ಆಹಾರ ಬಹಳ ಮುಖ್ಯವಾದದ್ದು. ಮೊದಲು ಹಸಿದವರಿಗೆ ಹೊಟ್ಟೆಗೆ ಮೊದಲು ಹಿಟ್ಟು, ಹೊಟ್ಟೆ ಹಿಟ್ಟು ಜುಟ್ಟಿಗೆ ಮಲ್ಲಿಗೆ ನಂತರ ಅಂತ ಕರಿತೀವಿ. ಸೊ ಮೊದಲು ನಾವು ಹಸಿವಿದ್ದಾಗ ನಮ್ದು ಯಾವುದೇ ತಾಂತ್ರಿಕ ಅಭಿವೃದ್ಧಿ, ವೈಜ್ಞಾನಿಕ ಅಭಿವೃದ್ಧಿ, ಕೈಗಾರಿಕಾ ಅಭಿವೃದ್ಧಿಯಲ್ಲಿ ತೊಡಗೋದಕ್ಕೆ ಮನಸ್ಸು ಬರುವುದಿಲ್ಲ. ಮೊದಲು ನಮ್ಮ ಹೊಟ್ಟೆ ತುಂಬಬೇಕು. ಹೊಟ್ಟೆ ತುಂಬಿದ ನಂತರ ಮುಂದಿನ ಕೆಲಸಗಳು, ಅಡ್ವಾನ್ಸ್ಮೆಂಟ್ ಕೆಲಸಗಳು. ಸೊ ಅದಕ್ಕೆ ಮಾರ್ಗಂತೆ ಅವ್ರು ಹೇಳ್ತಾರೆ, ನೇಷನ್ಸ್ ಸೆಲ್ಫ್ ಸಫಿಷಿಯಂಟ್ ಇನ್ ಫುಡ್ ಆರ್ ಬೆಟರ್ ಪ್ಲೇಸ್ಡ್ ದ್ಯಾನ್ ನೇಷನ್ಸ್ ವಿಚ್ ಇಂಪೋರ್ಟ್ ಫುಡ್. ಸೊ ಆಹಾರವನ್ನು ಆಮದು ಮಾಡಿಕೊಳ್ತಕ್ಕಂಥ ರಾಷ್ಟ್ರಗಳಿಗಿಂತ ಆಹಾರ ವಿಷಯದಲ್ಲಿ, ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾದಂಥ ರಾಷ್ಟ್ರಗಳು ರಾಷ್ಟ್ರೀಯ ಶಕ್ತಿಯಲ್ಲಿ ಉತ್ತಮ ಸ್ಥಾನವನ್ನು ಹೊಂದಿದ್ದಾವೆ. ಖಂಡಿತ ಭಾರತ ಸ್ವತಂತ್ರ ಸಿಕ್ಕಾಗ ನಮ್ಮ ದೇಶ ಕೂಡ ತುಂಬ ಏನು ಅನಾನುಕೂಲಕರ ಸ್ಥಾನದಲ್ಲಿ ಇತ್ತು. ಯಾಕೆ ಅಂದರೆ ನಮ್ಮ ಜನಸಂಖ್ಯೆಗೆ ಬೇಕಾದಂಥ ಆಹಾರವನ್ನು ಉತ್ಪಾದನೆ ಮಾಡುವ ಸಾಮರ್ಥ್ಯ ನಮ್ಮಲ್ಲಿರಲಿಲ್ಲ. ಸೊ ಬೇರೆ ರಾಷ್ಟ್ರದಿಂದ ಆಹಾರವನ್ನು ಆಮದು ಮಾಡಿಕೊಂಡು ನಮ್ಮ ದೇಶದ ಜನರ ಹೊಟ್ಟೆ ತುಂಬಿಸಬೇಕಾಗಿತ್ತು ಭಾರತ ಸ್ವತಂತ್ರ ಸಿಕ್ಕಾಗ. ನಂತರ ಹಸಿರು ಕ್ರಾಂತಿಯ ನಂತರ ನಾವು ಆಹಾರದಲ್ಲಿ ಸ್ವಾವಲಂಬನೆಯನ್ನು, ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿದ್ದೀವಿ. ಇವತ್ತು ನಮ್ಮ ಏನು ಸ್ಥಿತಿ, ವಿದೇಶಿ ವ್ಯಾಪಾರದಲ್ಲಿ ಭಾರತದ ಸ್ಥಿತಿ ಉತ್ತಮವಾಗಿದೆ. ಕಾರಣ ಇವತ್ತು ನಾವು ಆಹಾರಕ್ಕೂ ಕೂಡ ಬೇರೆ ರಾಷ್ಟ್ರಗಳ ಮೇಲೆ ಅವಲಂಬನೆ ಆಗಿಲ್ಲ. ಆಹಾರ ಉತ್ಪಾದನೆಯಲ್ಲಿ ಹೆಮ್ಮೆಯಿಂದ ಹೇಳ್ತೀವಿ, ನಾವಿವತ್ತು ಸ್ವಾವಲಂಬಿಯಾಗಿದ್ದೀವಿ ಅಂತ. ಓಕೆ, ಸೊ ಈ ಆಹಾರ ಧಾನ್ಯಗಳ ಅಸ್ತಿತ್ವ ಮತ್ತು ಹೆಚ್ಚುವರಿ ಆಹಾರ ಉತ್ಪಾದನೆ ಖಂಡಿತ ಒಂದು ರಾಷ್ಟ್ರೀಯ ಶಕ್ತಿಯ ಒಂದು ಪ್ರಮುಖ ಅಂಶ. ಯಾಕಂದರೆ ನಾವು ಆಹಾರವನ್ನು ನಾವು ಉಪಯೋಗಿಸ್ಕೊಳ್ಳೋದಲ್ಲದೆ ಬೇರೆ ರಾಷ್ಟ್ರಗಳಿಗೂ ಕೂಡ ಹೆಚ್ಚು ಸಾಕಾಗುವಷ್ಟು, ರಫ್ತು ಮಾಡುವಷ್ಟು ಹೆಚ್ಚುವರಿ ಆಹಾರವನ್ನು ಉತ್ಪಾದಿಸ್ತೀವಿ ಅಂದರೆ ಅದು ಆ ರಾಷ್ಟ್ರದಲ್ಲಿ ಕೃಷಿ ಅತ್ಯಂತ ಪ್ರಗತಿ ಮತ್ತು ಅಡ್ವಾನ್ಸ್ಡ್ ಸ್ಟೇಜಲ್ಲಿದೆ ಅಂತ ಕರಿತೀವಿ ನಾವು. ಸೊ ಖಂಡಿತ ಅದು ರಾಷ್ಟ್ರದ ಒಂದು ಶಕ್ತಿಯ ಹೆಚ್ಚೋದಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತೆ. ಎ ನೇಷನ್ ಡೆಫಿಷಿಯಂಟ್ ಇನ್ ಫುಡ್ ಪ್ರೊಡಕ್ಷನ್ ಕ್ಯಾನ್ ರೇರ್ಲಿ ಬಿಕಮ್ ಎ ಮೇಜರ್ ಪವರ್. ಖಂಡಿತ. ಸೊ ಆಹಾರ ಉತ್ಪಾದನೆಯಲ್ಲಿ ಕೊರತೆಯನ್ನು ಅನುಭವಿಸ್ತಕ್ಕಂಥ ರಾಷ್ಟ್ರ ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮೋದು ತುಂಬ ವಿರಳ, ಕಷ್ಟಕರ. ಸೊ
ಫುಡ್ ಶಾರ್ಟೇಜ್ ಲೀಡ್ಸ್ ಟು ದ ಪವರ್ ಶಾರ್ಟೇಜ್ ನೇರವಾಗಿ. ಸೊ ಆಹಾರದ ಕೊರತೆನೇ ಇದ್ರೆ ಆ ರಾಷ್ಟ್ರ ಖಂಡಿತವಾಗಿಯೂ ದುರ್ಬಲ ರಾಷ್ಟ್ರ ಆಗಿದೆ, ಶಕ್ತಿಶಾಲಿ ರಾಷ್ಟ್ರ ಆಗಿರೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ತರಹದ ಒಂದು ಆಹಾರದ ಸಮಸ್ಯೆ ಏನಾದರೂ ಇದ್ರೆ ಆ ರಾಷ್ಟ್ರ ತುಂಬ ದುರ್ಬಲ ರಾಷ್ಟ್ರ ಅಂತ ಕರಿತೀವಿ ನಾವು. ಅದು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ದೊಡ್ಡ ದೌರ್ಬಲ್ಯ. ಸೊ ಏನು ನಾವು 2ನೇ ಜಾಗತಿಕ ಮಹಾಯುದ್ಧದ ನಂತರ ಸ್ವತಂತ್ರವನ್ನು ಪಡ್ಕೊಂಡಂಥ ರಾಷ್ಟ್ರಗಳಿದ್ದಾವೆ, ಏಷ್ಯಾ ಮತ್ತು ಆಫ್ರಿಕಾದ ರಾಷ್ಟ್ರಗಳು, ಇವತ್ತಿಗೂ ಕೂಡ ಸಾಕಷ್ಟು ಆಫ್ರಿಕನ್ ಕಂಟ್ರೀಸ್, ಏಷ್ಯನ್ ಕಂಟ್ರೀಸ್ ಇನ್ನೂ ಆಹಾರದ ಕೊರತೆಯನ್ನು ಅನುಭವಿಸ್ತಾ ಇದ್ದಾವೆ. ಸೊ ಅದರಿಂದ ಅವು ದುರ್ಬಲ ರಾಷ್ಟ್ರಗಳು, ಇನ್ನೂ ಮುಂದುವರಿಯುತ್ತಿರುವ ರಾಷ್ಟ್ರಗಳು ಅಥವಾ ಹಿಂದುಳಿದ ರಾಷ್ಟ್ರಗಳು ಅನ್ನೋ ಹಣೆಪಟ್ಟಿಯನ್ನು ಹೊಂದಿದ್ದಾವೆ, ಓನ್ಲಿ ಬಿಕಾಸ್ ಆಫ್ ದ ಶಾರ್ಟೇಜ್ ಆಫ್ ದ ಫುಡ್. ಬಟ್ ನಾವು ಅದೃಷ್ಟವಶಾತ್ ಭಾರತ ಇದರಲ್ಲಿ ಸ್ವಾವಲಂಬನೆ ಆಗಿರೋದ್ರಿಂದ ನಾವು ಇವತ್ತು ಜಗತ್ತಿನಲ್ಲಿ ಕೃಷಿಯನ್ನು ಮೀರಿ ನೆಕ್ಸ್ಟ್ ಲೆವೆಲ್ ನಾವು ಪ್ರಗತಿಯ ಹಂತವನ್ನು ಇವತ್ತು ತಲುಪಿದ್ದೇವೆ. ದೆನ್ ಇಟ್ ಈಸ್ ಕೀಪಿಂಗ್ ದೆಮ್ ಡಿಪೆಂಡೆಂಟ್ ಅಪಾನ್ ಡೆವಲಪ್ಡ್ ಸ್ಟೇಟ್ ವಿಚ್ ಹ್ಯಾವ್ ಸರ್ಪ್ಲಸ್ ಫುಡ್ ಪ್ರೊಡಕ್ಷನ್ಸ್. ಸೊ ಇದು ಏನು ಮಾಡುತ್ತೆ, ಸೊ ನಮ್ಮಲ್ಲಿ ಯಾವಾಗ ಆಹಾರದ ಕೊರತೆ ಕಂಡು ಬರುತ್ತೋ ಅವಾಗ ನಾವು ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗ್ತೀವಿ. ಸೊ ಅವರ ಇಂದ ಆಹಾರ ತರಿಸ್ಕೊಳ್ಳೋದಕ್ಕೆ ಭಾರತ ಸ್ವತಂತ್ರ ಪಡ್ಕೊಂಡಾಗ ಅಮೇರಿಕದ ಮೇಲೆ ಸಂಪೂರ್ಣವಾಗಿ ಆಹಾರಕ್ಕಾಗಿ ಡಿಪೆಂಡ್ ಆಗಿತ್ತು. ಸೊ ಆಹಾರವನ್ನು ತರಿಸ್ಕೊಂಡು ನಾವು ನಮ್ಮ ಜನರಿಗೆ ಹೊಟ್ಟೆ ತುಂಬಿಸ್ತಾ ಇದ್ವಿ. ಸೊ ಅಂಥ ಸಂದರ್ಭದಲ್ಲಿ ನಾವು ಯಾವ ರಾಷ್ಟ್ರಗಳಿಂದ ಆಹಾರ ಉತ್ಪಾದನೆಗಳನ್ನು ಪಡಿತಾ ಇರ್ತೀವೋ ಅವರಿಗೆ ಅವರ ಒಂದು ಮುಲಾಜಿಗೆ ಒಳಗಾಗಬೇಕಾಗತ್ತೆ. ಸೊ ನಮ್ಮ ವಿದೇಶಾಂಗ ರಚನೆಯಲ್ಲಿ ಎಲ್ಲೋ ಒಂದು ಕಡೆಗೆ ನಾವು ದುರ್ಬಲ ಆಗ್ತೀವಿ. ಸೊ ಅವರಿಗೆ ತಕ್ಕಂತಹ ವಿದೇಶಾಂಗ ನೀತಿಯನ್ನು, ಅವರ ಹಿತಾಸಕ್ತಿಗಳನ್ನ ರಕ್ಷಿಸುವಂತಹ ವಿದೇಶಾಂಗ ನೀತಿಗಳಿಗೆ, ಒಪ್ಪಂದಗಳಿಗೆ ಒಪ್ಕೊಳ್ಬೇಕಾಗತ್ತೆ. ಯಾಕಂದರೆ ನಮ್ಮ ಹಿತಾಸಕ್ತಿ ಬೇಸಿಕ್ ಆಗಿರುತ್ತೆ ಆಹಾರ. ಸೊ ಆಹಾರವನ್ನು ಬಿಟ್ಟರೆ ನಡೆಯುತ್ತಿರುವುದಿಲ್ಲ, ಬೇಸಿಕ್ ನೀಡೋದು. ಸೊ ಹೀಗಾಗಿ ಆ ರಾಷ್ಟ್ರಗಳು, ನಮಗೆ ಯಾವ ರಾಷ್ಟ್ರಗಳು ಆಹಾರವನ್ನು ಪೂರೈಕೆ ಮಾಡುತ್ತಿರ್ತವೆ ಅವು ಈ ದೌರ್ಬಲ್ಯವನ್ನು ತಮ್ಮ ಸ್ಟ್ರೆಂತ್ ಆಗಿ ಬಳಸ್ಕೊಳ್ಳೋ ಸಂಭವ ತುಂಬ ಇರುತ್ತೆ. ಒಂದು ರಾಷ್ಟ್ರದ ಮಿಲಿಟರಿ ಸನ್ನದ್ಧತೆಯು ಕೂಡ ಆಹಾರ ಪೂರೈಕೆ ಮೇಲೆ ಅವಲಂಬನೆಯಾಗಿದೆ. ಎಸ್, ಮಿಲಿಟರಿ ಪ್ರಿಪೇರ್ಡ್ನೆಸ್ ಅಂತ ಕರಿತೀವಿ. ಒಂದು ರಾಷ್ಟ್ರದ ಮಿಲಿಟರಿ ಸ್ಟ್ರಾಂಗ್ ಇರಬೇಕು ಅಂದರೆ ಅಲ್ಲಿ ಫುಡ್ ಸಪ್ಲೈ ಚೆನ್ನಾಗಿರಬೇಕು. ಬೇರೆಯವ್ರದ್ದೇ ಆಹಾರ ತಂದು ತಿಂತೀವಿ ಅಂದಾಗ ಇನ್ನು ಮಿಲಿಟರಿ ಶಕ್ತಿಯನ್ನು, ಮಿಲಿಟರಿ ಶಸ್ತ್ರಾಸ್ತ್ರಗಳನ್ನು ಕೊಂಡುಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಮಿಲಿಟರಿ ಮೇಲೆ ಹೆಚ್ಚು ಖರ್ಚು ಮಾಡೋದು ಕೂಡ ಕಷ್ಟ ಆಗುತ್ತೆ. ಸೊ ಮಿಲಿಟರಿ ಅಂದರೆ ಸೈನಿಕ ಶಕ್ತಿಯನ್ನು ಕಡೆಗೆ ಗಮನ ಕೊಡೋದೇ ಸರ್ಕಾರ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಪ್ರತಿದಿನ ನಾವು ಬೇಸಿಕ್ ಏನು ನೀಡ್ ಅಂತ ಕರಿತೀವೋ ಅದರ ಒಂದು ಪೂರೈಕೆಯಲ್ಲಿನೇ ಹೆಚ್ಚು ಸಮಯ ಕಳೆಯೋದ್ರಿಂದ ಹೆಚ್ಚು ನಮ್ಮ ಉತ್ಪಾದನೆಯನ್ನು ಅಥವಾ ಹೆಚ್ಚು ವಿದೇಶಿ ವ್ಯಾಪಾರದ ಭಾಗವನ್ನು ಅದಕ್ಕೆ ಮೀಸಲಾಗಿ ಇಡೋದ್ರಿಂದ ನಾವು ಮಿಲಿಟರಿಗೆ ಸಾಕಷ್ಟು ಖರ್ಚು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನಾವು ಆಹಾರದಲ್ಲಿ ಸ್ವಾವಲಂಬನೆ ಆಗಿದ್ರೆ ಎಸ್, ನಾವು ಸೈನ್ಯಕ್ಕೆ ಸಾಕಷ್ಟು ಖರ್ಚನ್ನು ಮಾಡಬಹುದು, ಅದ್ರ ಕಡೆಗೆ ಹೆಚ್ಚು ಗಮನವನ್ನು ಹರಿಸಬಹುದು. ಆವಾಗ ನಮ್ಮ ರಾಷ್ಟ್ರ ಸೈನಿಕವಾಗಿ ಸಾಕಷ್ಟು ಪ್ರಬಲ ರಾಷ್ಟ್ರವಾಗಕ್ಕೆ ಸಾಧ್ಯ ಆಗತ್ತೆ. ದೆನ್ ಫುಡ್ ಫ್ಯಾಕ್ಟರ್ ಈಸ್ ಆಲ್ಸೋ ಇನ್ಸಪರೇಬಲಿ ಲಿಂಕ್ಡ್ ಅಪ್ ವಿತ್ ದ ಅದರ್ ಫ್ಯಾಕ್ಟರ್ಸ್, ಪರ್ಟಿಕ್ಯುಲರ್ಲಿ ವಿತ್ ಪಾಪ್ಯುಲೇಷನ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಖಂಡಿತ. ಸೊ ಆಹಾರ ಒಂದು ಏನು ಅಂಶ ಅಂತ ಕರಿತೀವೋ, ಸೊ ಅದು ನೇರವಾಗಿ ಕೆಲವು ವಿಷಯಗಳೊಂದಿಗೆ ಲಿಂಕನ್ನು ಹೊಂದಿದೆ. ಸೊ ಏನು, ಜನಸಂಖ್ಯೆ. ಜನಸಂಖ್ಯೆ ಅತಿಯಾಗಿದ್ದಾಗ ಏನಾಗತ್ತೆ, ಇದು ಆಹಾರದ ಕೊರತೆ ಉಂಟಾಗತ್ತೆ. ಸೊ ಜನಸಂಖ್ಯೆ ಕಡಿಮೆ ಇದ್ದರೆ ನಾವು ಬೇಗನೆ ಒಂದು ರಾಷ್ಟ್ರ ಆಹಾರದ ಸ್ವಾವಲಂಬನೆಯನ್ನು ಸಾಧಿಸ್ಬೋದು. ಸೊ ಭಾರತಕ್ಕೆ ದೊಡ್ಡ ಒಂದು ಸಮಸ್ಯೆ ಆಗಿದೆ ಆಗ ಜನಸಂಖ್ಯಾ ಸ್ಫೋಟ. ಸೊ ಈಗಲೂ ಕೂಡ ಭಾರತಕ್ಕೆ ನಾವು ಎಷ್ಟೇ ತಂತ್ರಜ್ಞಾನ, ಕೃಷಿ ತಂತ್ರಜ್ಞಾನ, ವಿಜ್ಞಾನದಲ್ಲಿ ಮುಂದುವರೆದು ಹೆಚ್ಚು ಹೆಚ್ಚು ಆಹಾರ ಉತ್ಪಾದನೆಯನ್ನು ಮಾಡ್ತಿದ್ರೂ ಸಹ ಅದೇ ವೇಗದಲ್ಲಿ ಜನಸಂಖ್ಯೆ ಕೂಡ ಬೆಳೀತಾ ಇರೋದ್ರಿಂದ ಬೆಳೀತಾ ಇರತಕ್ಕಂಥ ಜನಸಂಖ್ಯೆ ಅಭಿವೃದ್ಧಿಯ ಎಲ್ಲ ಲಾಭಗಳನ್ನು, ಉತ್ಪಾದನೆಗಳನ್ನು, ಎಲ್ಲ ಆಹಾರ ಉತ್ಪಾದನೆಗಳನ್ನು ತಿಂದು ಹಾಕ್ತಾ ಇದೆ. ಸೊ ಹೀಗಾಗಿ ನಾವು ಬೇರೆ ವಿಷಯದಲ್ಲಿ ಆ ಒಂದು ಉತ್ಪಾದನೆಯ ಲಾಭಗಳನ್ನು ಹಂಚಿಕೆ ಮಾಡೋದಕ್ಕೆ, ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಸೊ ಹೀಗಾಗಿ ಜನಸಂಖ್ಯೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಆದರ್ಶ ಜನಸಂಖ್ಯೆ ಇರಬೇಕು ಒಂದು ರಾಷ್ಟ್ರಕ್ಕೆ. ಹಾಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ. ಸೊ ವಿಜ್ಞಾನ ಮತ್ತು ತಂತ್ರಜ್ಞಾನ ಒಂದು ದೇಶದಲ್ಲಿ ಸಾಕಷ್ಟು ಪ್ರಗತಿಯನ್ನು ಹೊಂದಿದ್ರೆ, ಸೊ ಆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಹಾಯದೊಂದಿಗೆ ನಾವೇನು ಮಾಡ್ಬೋದು, ಕೃಷಿ ವಿಧಾನಗಳನ್ನು, ಉತ್ತಮ ಕೃಷಿ ವಿಧಾನಗಳನ್ನು ಬಳಸಿಕೊಂಡು ನಮ್ಮ ಆಹಾರ ಉತ್ಪಾದನೆಯ ಪ್ರಮಾಣವನ್ನು ಹೆಚ್ಚಿಸ್ಕೊಳ್ಬಹುದು. ಮತ್ತೆ ನಾವು ನಮ್ಮ ದೇಶನೇ ಹೇಳ್ಕೊಳ್ಬೋದು, ಭಾರತ. ಸೊ ಭಾರತ ಹಸಿರು ಕ್ರಾಂತಿಯ ಮೂಲಕ ಅತ್ಯಧಿಕ ಇಳುವರಿ ಕೊಡ್ತಕ್ಕಂತಹ ಬೀಜಗಳ ಅನ್ವೇಷಣೆಯನ್ನು ಮಾಡಲಾಯಿತು. ಜೊತೆಗೆ
ಆಧುನಿಕ ಕೃಷಿ ಪದ್ಧತಿ ಅದು ಹನಿ ನೀರಾವರಿ ಆಗಿರಬಹುದು ಆಮೇಲೆ ರಸಗೊಬ್ಬರಗಳ ಬಳಕೆ ಆಗಿರಬಹುದು ಕೀಟನಾಶಕಗಳ ಬಳಕೆ ಆಗಿರಬಹುದು ಈ ರೀತಿಯ ವಿಧಾನಗಳ ಮೂಲಕ ಹೆಚ್ಚು ಹೆಚ್ಚು ಆಹಾರ ಉತ್ಪಾದನೆಗಳನ್ನು ಮಾಡಲಾಯಿತು ಸೊ ಹೀಗಾಗಿ ಸಹಜವಾಗಿ ನಾವು ಆಹಾರದ ಉತ್ಪಾದನೆಯಲ್ಲಿ ಅಥವಾ ಆಹಾರದ ಬಳಕೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿದ್ವಿ ಸೊ ಈ ರೀತಿ ಜೊತೆಗೆ ಈ ಇನ್ನೊಂದು ಎಕ್ಸಾಂಪಲ್ ಹೇಳೋದಾದ್ರೆ ಅರಬ್ ರಾಷ್ಟ್ರಗಳು ಅಂತ ಕರಿತೀವಿ ವಿಶೇಷವಾಗಿ ಇಸ್ರೇಲ್ ಇಸ್ರೇಲ್ ದೇಶ ತುಂಬ ಚಿಕ್ಕ ರಾಷ್ಟ್ರ ಮತ್ತು ಕೃಷಿಗೆ ತುಂಬ ವೈಪರೀತ್ಯ ಹವಾಮಾನವನ್ನು ಹೊಂದಿದ್ರೂ ಸಹ ಸಿಹಿ ನೀರಿನ ಲಭ್ಯತೆ ತುಂಬ ಕಡಿಮೆ ಇದೆ ಇಲ್ಲಿ ಆದರೂ ಸಹ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಹಾಯದಿಂದ ಅವತ್ತು ಇವತ್ತವರು ಇಡೀ ಜಗತ್ತಿಗೆ ಮಾದರಿಯಾಗ್ತಕ್ಕಂತಹ ಕೃಷಿ ಅನ್ವೇಷಣೆಗಳನ್ನು ಮಾಡಿದ್ದಾರೆ ಸೊ ಇವತ್ತು ತಾವು ಸ್ವಾವಲಂಬನೆಯನ್ನು ಸಾಧಿಸೋದಲ್ಲದೆ ಬೇರೆ ರಾಷ್ಟ್ರಗಳಿಗೆ ಕೃಷಿ ವಸ್ತುಗಳನ್ನು ಅವರು ರಫ್ತು ಮಾಡ್ತಾರೆ ಅಂದರೆ ಸೊ ನಿಜವಾಗಿಯೂ ಕೂಡ ಅವರ ಒಂದು ವಿಜ್ಞಾನ ತಂತ್ರಜ್ಞಾನದ ಒಂದು ಪ್ರಗತಿಗೆ ನಾವೆಲ್ಲ ಬೆರಗಾಗಬೇಕು ಸೊ ವಿಜ್ಞಾನ ತಂತ್ರಜ್ಞಾನ ಇದ್ರೆ ಸಾಕು ನಾವು ಆಹಾರ ಭದ್ರತೆಯನ್ನು ಆಹಾರ ಸ್ವಾವಲಂಬನೆಯನ್ನು ಸಾಧಿಸೋದಕ್ಕೆ ಸಹಾಯ ಆಗತ್ತೆ ದೆನ್ ಫುಡ್ ಪ್ರೊಡಕ್ಷನ್ ಇಸ್ ಡಿಪೆಂಡೆಂಟ್ ಅಪಾನ್ ಅಗ್ರಿಕಲ್ಚರಲ್ ಟೆಕ್ನಾಲಜಿ ಅಂಡ್ ಇಂಡಸ್ಟ್ರಿಯಲ್ ಕೆಪಾಸಿಟಿ ಖಂಡಿತ ಆಗಲೇ ವಿವರಿಸಿದೆ ಕೃಷಿ ತಂತ್ರಜ್ಞಾನ ಎಷ್ಟು ಆ ದೇಶದಲ್ಲಿ ಸುಧಾರಣೆಯಲ್ಲಿರುತ್ತೋ ಅಭಿವೃದ್ಧಿ ಹಂತದಲ್ಲಿರುತ್ತೋ ಅಷ್ಟು ಅಲ್ಲಿ ಏನಾಗುತ್ತೆ ಆಹಾರದ ಸ್ವಾವಲಂಬನೆ ಕಂಡುಬರುತ್ತೆ ಹಾಗೆ ಕೈಗಾರಿಕಾ ಸಾಮರ್ಥ್ಯ ಕೂಡ ಯಾಕಂದ್ರೆ ಎಷ್ಟೋ ಆಹಾರ ಉತ್ಪಾದನೆಗಳು ಕೈಗಾರಿಕಾ ಉತ್ಪನ್ನಗಳು ಆಗಿರ್ತವೆ ಸೊ ಕೈಗಾರಿಕಾ ಸಾಮರ್ಥ್ಯ ಚೆನ್ನಾಗಿದ್ರೆ ಅಲ್ಲಿ ಆಹಾರ ಉತ್ಪಾದನೆಗಳಲ್ಲಿ ನಾವು ಸ್ವಾವಲಂಬನೆಯನ್ನು ಸಾಧಿಸ್ಬೋದು ದೆನ್ ಪ್ರೊಡಕ್ಷನ್ ಆಫ್ ಫುಡ್ ಕ್ಯಾನ್ ಬಿ ಸ್ಟೆಪ್ಡ್ ಅಪ್ ಬೈ ಹ್ಯೂಮನ್ ಎಫರ್ಟ್ಸ್ ಅಂಡ್ ದ ಅಪ್ಲಿಕೇಶನ್ ಆಫ್ ಅಡ್ವಾನ್ಸ್ಡ್ ಅಗ್ರಿಕಲ್ಚರಲ್ ಟೆಕ್ನಾಲಜಿ ಅಗೇನ್ ಸೊ ಸುಧಾರಿತ ಕೃಷಿ ತಂತ್ರಜ್ಞಾನದಿಂದ ಮತ್ತು ಆಹಾರ ಉತ್ಪಾದನೆ ಸತತವಾದಂತಹ ಮಾನವ ಪ್ರಯತ್ನಗಳಿಂದ ಖಂಡಿತ ಕೃಷಿ ಸುಧಾರಣೆಗಾಗಿರ್ಬೋದು ಬೇರೆ ಬೇರೆ ವಿಷಯಗಳಲ್ಲಿ ಮನುಷ್ಯ ಸತತವಾಗಿ ಯಾಕಂದ್ರೆ ಕೃಷಿ ಅನ್ನೋದು ನಿಸರ್ಗದೊಡನೆ ಇರ್ತಕ್ಕಂತಹ ಒಂದು ಕ್ರಿಯೆ ಸೊ ನೈಸರ್ಗಿಕವಾಗಿ ನಾವು ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇರ್ತೀವಿ ಉದಾಹರಣೆಗೆ ಭಾರತನೇ ನೋಡಿ ನೀವು ಭಾರತದ ಕೃಷಿ ಯಾವತ್ತು ಮಾನ್ಸೂನ್ ಜೊತೆಗೆ ಆಡ್ತಕ್ಕಂತಹ ಜೂಜಾಟ ಆದರೂ ಕೂಡ ಅಷ್ಟು ಜೂಜಾಟದ ಮಧ್ಯೆ ರೈತರು ಏನು ಪ್ರಯತ್ನದಲ್ಲಿ ತೊಡಗಿರ್ತಾರೆ ಸದಾ ಅಂದರೆ ಆದಷ್ಟು ಮಳೆಯ ತೊಂದರೆ ಆಗದೇ ಇರೋ ರೀತಿ ತಮ್ಮ ಉತ್ಪಾದನೆಗಳನ್ನು ಏನು ಗದ್ದೆಯಿಂದ ಹೊಲದಿಂದ ತಮ್ಮ ಉತ್ಪನ್ನಗಳನ್ನು ಪಡೆದುಕೊಂಡು ಹೆಚ್ಚು ಲಾಭವನ್ನು ಪಡೆಯಬೇಕು ಅನ್ನೋ ಸತತವಾದಂಥ ಪ್ರಯತ್ನದಲ್ಲಿರ್ತಾರೆ ಒಂದ್ಸರಿ ಮಳೆ ಬಂದು ಪ್ರವಾಹ ಬಂದು ಬೆಳೆ ಮುಳುಗೋಯ್ತು ಅಂದರೆ ಖಂಡಿತ ಯಾವ ರೈತರು ಕೂಡ ಮನೆಯಲ್ಲಿ ಕೈ ಕಟ್ಕೊಂಡು ಕೂತ್ಕೊಳ್ಳೋದಿಲ್ಲ ಮತ್ತೆ ಮತ್ತೆ ಪ್ರಯತ್ನ ಸೊ ಮತ್ತೆ ಮಳೆ ಪ್ರವಾಹ ಇಳಿದು ಹೋದ ತಕ್ಷಣ ಮತ್ತೆ ನೆಲ ಉಳ್ತಾನೆ ಬೀಜ ಬಿತ್ತಾನೆ ಬರಗಾಲ ಬಂತು ಅಂತ ತಿಳ್ಕೊಳ್ಳಿ ಸೊ ನಾಲ್ಕು ಹನಿ ಬಿದ್ದರೆ ಸಾಕು ಮತ್ತೆ ತನ್ನ ಪ್ರಯತ್ನವನ್ನು ಮುಂದುವರಿಸ್ತಾನೆ ಮನುಷ್ಯ ಸೊ ಈ ರೀತಿ ರೈತ ನಮಗೆ ತನ್ನ ಸತತ ಪರಿಶ್ರಮ ಮಾಡ್ತಾ ಇರೋದ್ರಿಂದ ನಾವು ನಿಜವಾಗ್ಲೂ ತುಂಬ ಚೆನ್ನಾಗಿ ಊಟ ಮಾಡ್ತಿದ್ದೀವಿ ಇವತ್ತು ಭಾರತ ಆಹಾರ ಉತ್ಪಾದನೆಯಲ್ಲಿ ಏನಾಗಿದೆ ಸ್ವಾವಲಂಬನೆಯಾಗಿದೆ ಯಾಕಂದರೆ ನಾವು ರೈತರ ಸತತ ಪರಿಶ್ರಮ ಇಲ್ಲದೆ ಹೋದರೆ ಕೇವಲ ತಂತ್ರಜ್ಞಾನದ ಸಹಾಯದಿಂದ ಮಾತ್ರ ಕೃಷಿ ಅಭಿವೃದ್ಧಿ ಸಾಧಿಸುವಷ್ಟು ತಾಂತ್ರಿಕವಾಗಿ ನಾವು ಇನ್ನೂ ಮುಂದುವರೆದಿಲ್ಲ ಏನು ನಾವು ಬಹಳಷ್ಟು ಆರ್ಥಿಕ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಯುರೋಪಿನ ರಾಷ್ಟ್ರಗಳು ಅಂತ ನೋಡ್ತೀವಿ ಅಲ್ಲೆಲ್ಲ ಜರ್ಮನ್ ಜಪಾನ್ ಆ ಥರದ ರಾಷ್ಟ್ರಗಳಲ್ಲಿ ಕೇವಲ ಜನಸಂಖ್ಯೆ 2-4% ಜನಸಂಖ್ಯೆ ಮಾತ್ರ ಕೃಷಿ ಮೇಲೆ ಅವಲಂಬನೆ ಆಗಿರುತ್ತೆ ಯಾಕಂದರೆ ಅಷ್ಟು ಕೃಷಿಯಲ್ಲಿ ತಾಂತ್ರಿಕತೆ ವೈಜ್ಞಾನಿಕತೆಯನ್ನು ಅಳವಡಿಸ್ಕೊಂಡಿದ್ದಾರೆ ಅಷ್ಟೇ ಜನ ಏನು ಮಾಡ್ತಾರೆ ಇಡೀ ದೇಶಕ್ಕೆ ಸಾಕಾಗುವಷ್ಟು ಆಹಾರಗಳನ್ನು ಉತ್ಪಾದನೆ ಮಾಡ್ತಾರೆ ಜನಸಂಖ್ಯೆ ಕಡಿಮೆ ಒಂದು ಇನ್ನೊಂದು ತಾಂತ್ರಿಕವಾಗಿ ಅಷ್ಟೊಂದು ಮುಂದುವರೆದಿದ್ದಾರೆ ಬಟ್ ನಾವು ಹಾಗಿಲ್ಲ ನಮ್ಮಲ್ಲಿ ಇನ್ನೂ ಅಷ್ಟು ಲೆವೆಲ್ಗಿಲ್ಲ ಸೊ ಪ್ರಸ್ತುತ ನಾವು ಆಹಾರ ಸ್ವಾವಲಂಬನೆಯಲ್ಲಿ ವಿಷಯದಲ್ಲಿ ರೈತರ ಪ್ರಯತ್ನವನ್ನು ಕೂಡ ನಾವು ವಿ ಹ್ಯಾವ್ ಟು ಕನ್ಸಿಡರ್ ಓಕೆ ದೆನ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ದೆಮ್ ದೆನ್ ಮೂರನೇ ಅಂಶ ಸೊ ಎರಡು ನ್ಯಾಚುರಲ್ ರಿಸೋರ್ಸಸ್ ಆಯಿತು ಮೊದಲೇದು ಜಿಯೋಗ್ರಫಿಕಲ್ ಫ್ಯಾಕ್ಟರ್ ಆಯಿತು ಮೂರನೇ ಟ್ಯಾಂಜಿಬಲ್ ಫ್ಯಾಕ್ಟರ್ ಗೋಚರ ಅಂಶ ಬಂದ್ಬಿಟ್ಟು ಪಾಪ್ಯುಲೇಷನ್ ಜನಸಂಖ್ಯೆ ಖಂಡಿತ ಸೊ ಜನಸಂಖ್ಯೆ ಅನ್ನೋದು ಒಂದು ದೇಶಕ್ಕೆ ವರನೂ ಆಗತ್ತೆ ಶಾಪನೂ ಆಗತ್ತೆ ಜನಸಂಖ್ಯೆ ನಮಗೆ ಜನಸಂಖ್ಯೆಯನ್ನು ಕುರಿತು ಅರ್ಥಶಾಸ್ತ್ರದಲ್ಲಿ ಓದ್ತೀರಿ ನೀವು ಸಿದ್ಧಾಂತಗಳನ್ನ ಓದ್ತೀರಿ ಆದರ್ಶ ಸಿದ್ಧಾಂತ ಸೊ ಈ ರೀತಿ ಜನಸಂಖ್ಯೆ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆನೇ ಎಷ್ಟೊಂದು ಥಿಯರಿಗಳಿದ್ದಾವೆ ಆದರ್ಶ ಜನಸಂಖ್ಯೆ ಸಿದ್ಧಾಂತ ಏನು ಹೇಳುತ್ತೆ ಅಂದರೆ ಸೊ ಒಂದು ದೇಶಕ್ಕೆ ಒಂದು ದೇಶದ ಸಂಪನ್ಮೂಲಗಳನ್ನ ಬಳಸ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಜನಸಂಖ್ಯೆ ಇರಬೇಕು ಅದು ಅತೀ ಕಡಿಮೆ ಇದ್ರೆ ಏನಾಗುತ್ತೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಕೊಳ್ಳೋದಕ್ಕೆ ಶ್ರಮ ಸಾಕಾಗೋದಿಲ್ಲ ಜೊತೆಗೆ ಸಿದ್ಧ ವಸ್ತುಗಳನ್ನು ಅನುಭವಿಸೋದಕ್ಕೆ ಸಾಕಷ್ಟು ಮಾರುಕಟ್ಟೆನೂ ಸಿಗೋದಿಲ್ಲ ಕಡಿಮೆ ಇದ್ರೆ ಅತಿ ಹೆಚ್ಚಾಗಿದ್ರೆ ಎಷ್ಟೇ ರಾಷ್ಟ್ರದಲ್ಲಿ ಉತ್ಪಾದನೆ ಆದರೂ ಕೂಡ ಉತ್ಪಾದನೆಯನ್ನೆಲ್ಲ ಜನಸಂಖ್ಯೆ ತಿಂದು ಹಾಕತ್ತೆ ಮತ್ತೆ ಎಲ್ಲವೂ ಕೂಡ
ಕೊರತೆ ಬೀಳ್ತವೆ, ಬೇರೆ ಕಡೆಯಿಂದ ತರಿಸ್ಕೊಳ್ಬೇಕಾಗತ್ತೆ. ಅದಕ್ಕೆ ಜನಸಂಖ್ಯೆ ಯಾವಾಗಲೂ ಆದರ್ಶವಾಗಿದ್ರೆ ಅದು ತುಂಬ ರಾಷ್ಟ್ರದ ಶಕ್ತಿಯ ಒಂದು ಬೆಳವಣಿಗೆಗೆ ಹೆಚ್ಚು ಪೂರಕವಾಗಿರುತ್ತೆ. ಸೊ ಇಲ್ಲಿ ವಿಶೇಷವಾಗಿ ಮಾನವ ಶಕ್ತಿ ಅಂತ ಕರಿತೀವಿ ನಾವು ಜನಸಂಖ್ಯೆ ಅನ್ನೋದನ್ನ, ಮಾನವ ಸಂಪನ್ಮೂಲ ಮಾನವ ಶಕ್ತಿ ಅಂತ ಕರಿತೀವಿ. ಸೊ ಇದು ಒಂದು ಒಂದು ರಾಷ್ಟ್ರದ ಕೈಗಾರಿಕಾ ಅಭಿವೃದ್ಧಿಗೆ ಮತ್ತು ಮಿಲಿಟರಿ ಸಾಮರ್ಥ್ಯದ ಅಭಿವೃದ್ಧಿಗೆ ನೇರವಾದಂತಹ ಕೊಡುಗೆಯನ್ನು ನೀಡುತ್ತೆ. ಆ ಮೂಲಕ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ರಾಷ್ಟ್ರದ ಶಕ್ತಿಯನ್ನು ಹೆಚ್ಚಿಸುವುದಕ್ಕೆ ಕಾರಣ ಆಗತ್ತೆ. ಸೊ ಇಲ್ಲಿ ಕೈಗಾರಿಕೆಯನ್ನು ನಾವಿವತ್ತು ಸಾಕಷ್ಟು ತಾಂತ್ರಿಕ ಪ್ರಗತಿಯನ್ನು ಸಾಧಿಸಿದ್ದೀವಿ, ಯಂತ್ರೋಪಕರಣಗಳನ್ನು ಬಳಸ್ತಿದ್ದೀವಿ. ಆದರೂ ಸಹ ಯಂತ್ರೋಪಕರಣ ಆಪರೇಟ್ ಮಾಡೋದಕ್ಕೆ ಏನು ಮಾನವ ಶಕ್ತಿ, ಕನಿಷ್ಠ ಮಾನವ ಶಕ್ತಿ ಅನ್ನೋದು ಅತ್ಯವಶ್ಯಕ ಅಂಶ. ಸೊ ಅದಕ್ಕೆ ಬೇಕು. ದೆನ್ ಮಿಲಿಟರಿ ಸಾಮರ್ಥ್ಯ, ಖಂಡಿತ ಇವತ್ತು ಮಿಲಿಟರಿ ಸಾಮರ್ಥ್ಯವನ್ನು ಹೆಚ್ಚು ಮಾಡಬೇಕು ಅಂದರೆ ಅಲ್ಲಿ ಏನು ಉತ್ತಮವಾದಂತಹ ಜನಸಂಖ್ಯೆ, ಅದು ಕ್ವಾಲಿಟಿ ಪಾಪ್ಯುಲೇಷನ್ ಅಂತ ಕರಿತೀವಿ. ನಾನು ನೆಕ್ಸ್ಟ್ ಪಾಯಿಂಟ್ನಲ್ಲಿ ಹೇಳ್ತೇನೆ ಕ್ವಾಲಿಟಿ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಅಂತ ಹೇಳಿ. ಸೊ ಒಟ್ಟಾರೆ ಕೈಗಾರಿಕೆ ಮತ್ತು ಮಿಲಿಟರಿ ಅಭಿವೃದ್ಧಿಗೆ ಜನಸಂಖ್ಯೆ ತನ್ನ ನೇರವಾದಂಥ ಕೊಡುಗೆಯನ್ನು ನೀಡುತ್ತೆ. ದೆನ್ ಅ ಸ್ಟೇಟ್ ವಿತ್ ಲಾರ್ಜ್ ನಂಬರ್ ಆಫ್ ಮೆನ್ ಆ್ಯಂಡ್ ವುಮೆನ್ ಟು ಪರ್ಫಾರ್ಮ್ ಸಚ್ ಟಾಸ್ಕ್ ಶಾಲ್ ಬಿ ಮೋರ್ ಕೆಪೇಬಲ್ ಆಫ್ ಬಿಕಮಿಂಗ್ ಎ ಮೇಜರ್ ಪವರ್. ಖಂಡಿತ. ಸೊ ಈ ತರಹದ ಕೈಗಾರಿಕಾ ಮತ್ತು ಮಿಲಿಟರಿ ಕಾರ್ಯಗಳನ್ನು ನಿರ್ವಹಿಸೋದಕ್ಕೆ ಹೆಚ್ಚು ಹೆಚ್ಚು ಸಂಖ್ಯೆಯ ಪುರುಷರು ಮತ್ತು ಸ್ತ್ರೀಯರು ಇದ್ರೆ ಆ ರಾಷ್ಟ್ರ ಅತಿ ಬೇಗ ಶಕ್ತಿಶಾಲಿ ರಾಷ್ಟ್ರವಾಗಿ ಹೊರಹೊಮ್ಮೋದಕ್ಕೆ ಸಾಧ್ಯ ಆಗತ್ತೆ. ಮ್ಯಾನ್ ಪವರ್ ಅಲೋನ್ ಕ್ಯಾನ್ ಎಕ್ಸ್ಪ್ಲಾಯ್ಟ್ ದ ನ್ಯಾಚುರಲ್ ರಿಸೋರ್ಸಸ್ ಅಂಡ್ ಯುಟಿಲೈಸ್ ದೀಸ್ ಫಾರ್ ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ನ್ಯಾಷನಲ್ ನೀಡ್ಸ್. ಖಂಡಿತ. ಸೊ ಕೇವಲ ಮಾನವ ಶಕ್ತಿ ಮಾತ್ರ, ಮಾನವ ಸಂಪನ್ಮೂಲ ಮಾತ್ರ ಲಭ್ಯವಿರತಕ್ಕಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ಚೆನ್ನಾಗಿ ಬಳಸ್ಕೊಂಡು ರಾಷ್ಟ್ರೀಯ ಅಗತ್ಯತೆಗಳ ತೃಪ್ತಿಗಳಿಗಾಗಿ ಅವುಗಳನ್ನು ಏನು ಮಾಡಿಕೊಂಡು ಹೋಗ್ಬೋದು, ಬಳಸ್ಕೊಂಡು ಹೋಗ್ಬೋದು. ಸೊ ಜನಸಂಖ್ಯೆನೇ ಆ ದೇಶದಲ್ಲಿ ಇರಲೇ ಹೋದರೆ, ಜನಸಂಖ್ಯೆ ಕಡಿಮೆ ಇದ್ದು ನೈಸರ್ಗಿಕ ಸಂಪನ್ಮೂಲಗಳು ಹೇರಳವಾಗಿದ್ದರೆ ಆ ಸಂಪತ್ತು ಏನಾಗೋದಿಲ್ಲ, ಬಳಕೆ ಆಗೋದಿಲ್ಲ. ಯಾಕಂದರೆ ಅದನ್ನು ಬಳಸ್ತಕ್ಕಂತಹ ಪ್ರಮುಖ ರೂವಾರಿ ಯಾರು ಅಂದರೆ ಮನುಷ್ಯ. ಸೊ ಮಾನವ ಶಕ್ತಿ, ಅದಕ್ಕೆ ಮಾನವ ಶಕ್ತಿ ಕಚ್ಚಾ ಸಂಪನ್ಮೂಲಗಳನ್ನ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ತನ್ನ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ದೆನ್ ಮ್ಯಾನ್ ಪವರ್ ಅಲೋನ್ ಕ್ಯಾನ್ ರಿಜಿಸ್ಟರ್ ಎ ಮಿಲಿಟರಿ ವಿಕ್ಟ್. ಖಂಡಿತ. ಸೊ ಇವತ್ತು ಬೃಹತ್ ಗಾತ್ರದ ಸೈನ್ಯಗಳನ್ನು ಹೊಂದಿದಂಥ ರಾಷ್ಟ್ರಗಳು ಬಹಳಷ್ಟು ಬಲಿಷ್ಠ ಮಿಲಿಟರಿ ಶಕ್ತಿಯನ್ನು ಹೊಂದಿರ್ತವೆ. ಸೊ ಮಿಲಿಟರಿಯಲ್ಲಿ ಸುಲಭವಾಗಿ ವಿಜಯವನ್ನು ಪಡೆಯೋದಕ್ಕೆ ಸಾಧ್ಯ ಆಗತ್ತೆ. ದೆನ್ ಇವ್ಯಾಲ್ಯೂಯೇಷನ್ ಆಫ್ ಪಾಪ್ಯುಲೇಷನ್ ಆಸ್ ಎ ಫ್ಯಾಕ್ಟರ್ ಆಫ್ ನ್ಯಾಷನಲ್ ಪವರ್ ಮೋಸ್ಟ್ ಇನ್ವಾಲ್ವ್ ಇನ್ ಎನ್ ಇವ್ಯಾಲ್ಯೂಯೇಷನ್ ಇನ್ ಬೋತ್ ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್ ಆಸ್ಪೆಕ್ಟ್ಸ್. ಸೊ ನಾನು ಹೇಳಿದೆ ಆಲ್ರೆಡಿ, ಜನಸಂಖ್ಯೆಯನ್ನು ಅಳೆಯೋದು ಅಂದರೆ ಕೇವಲ ಅದರ ಪರಿಮಾಣವನ್ನು, ಅದರ ಕ್ವಾಂಟಿಟಿ ಅಳೆಯೋದಲ್ಲ. ಸೊ ಜನಸಂಖ್ಯೆ ಎಷ್ಟು ಸೈಜ್ ಗಾತ್ರದಲ್ಲಿ ಅಳೆಯೋದಲ್ಲ. ಖಂಡಿತವಾಗಿಯೂ ಹೇಳೋದಕ್ಕೆ 100 ಕೋಟಿ ಜನಸಂಖ್ಯೆ ಅಂತ ಇದ್ದು ಅದು ಆ ಜನಸಂಖ್ಯೆ ಕ್ವಾಲಿಟಿ ಪಾಪ್ಯುಲೇಷನ್ ಆಗಿರಲಿಲ್ಲ ಅಂದರೆ ಅದು ಖಂಡಿತ ರಾಷ್ಟ್ರಕ್ಕೆ ಹೊರೆ. ಉತ್ತಮ ಗುಣಮಟ್ಟದ ಜನಸಂಖ್ಯೆ ಮಾನವ ಸಂಪನ್ಮೂಲ ರಾಷ್ಟ್ರಕ್ಕೆ ಆಸ್ತಿ, ಕಡಿಮೆ ಗುಣಮಟ್ಟ ಅಥವಾ ಗುಣಮಟ್ಟ ರಹಿತ ಜನಸಂಖ್ಯೆ ರಾಷ್ಟ್ರಕ್ಕೆ ಹೊರೆ, ಶಾಪ. ನೋಡಿ, ಜನಸಂಖ್ಯೆ ಗಾತ್ರ ಸ್ವಲ್ಪ ಕಡಿಮೆ ಇದ್ದರೂ ಪರವಾಗಿಲ್ಲ, ಅದು ಕ್ವಾಲಿಟಿ ಚೆನ್ನಾಗಿದ್ದರೆ ಖಂಡಿತ ರಾಷ್ಟ್ರ ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಿ ಹೊರಹೊಮ್ಮಬಹುದು. ಇಲ್ಲ, ಜನಸಂಖ್ಯೆ ಪ್ರಮಾಣ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಅಲ್ಲಿ ಕ್ವಾಲಿಟಿ ಇಲ್ಲ ಅಂದರೆ ಅದು ಖಂಡಿತ ರಾಷ್ಟ್ರಕ್ಕೆ ಶಾಪವಾಗಿ ಹೊರೆಯಾಗಿ ಸಂಭವಿಸುತ್ತೆ. ಭಾರತದಲ್ಲಿ ಕೂಡ ನಾವು ಜನಸಂಖ್ಯೆ ಸ್ಫೋಟ ಅಂತ ಯಾಕೆ ಕರಿತೀವಿ ಅಂದರೆ, ನಮ್ಮಲ್ಲಿ ಇನ್ನೂ ಕೂಡ ನಮ್ಮ ಜನಸಂಖ್ಯೆಯ ಕೆಲವು ಭಾಗ ಇನ್ನೂ ಹೊರೆಯಾಗಿದೆ, ರಾಷ್ಟ್ರಕ್ಕೆ ಹೊರೆಯಾಗಿದೆ. ಯಾಕೆಂದರೆ ಎಲ್ಲ ಜನಸಂಖ್ಯೆಗೆ 100 ಕ್ಕೆ 100 ಹೋಗಲಿ, ಅಟ್ಲೀಸ್ಟ್ ಹೆಚ್ಚು ಜನಸಂಖ್ಯೆ ಏನಾಗಿರಬೇಕು, ಎಫಿಷಿಯೆಂಟ್ ಅಂತ ಕರಿತೀವಿ ನಾವು, ದಕ್ಷ ಮಾನವ ಸಂಪನ್ಮೂಲ. ಸೊ ಉತ್ತಮವಾದಂಥ ತರಬೇತಿ ಹೊಂದಿದಂತಹ, ಜ್ಞಾನವನ್ನು ಹೊಂದಿದಂತಹ, ವೈಜ್ಞಾನಿಕ ಮನೋಭಾವವನ್ನು ಹೊಂದಿದಂತಹ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಅನ್ವೇಷಣೆಯಲ್ಲಿ ತೊಡಗ್ತಕ್ಕಂತಹ ಅನ್ವೇಷಣಾ ಮನೋಭಾವವನ್ನು ಹೊಂದಿದಂತಹ ಕ್ವಾಲಿಟಿ ಪಾಪ್ಯುಲೇಷನ್ ಇದ್ದರೆ ರಾಷ್ಟ್ರಕ್ಕೆ ಬಹಳ ವಿಧಗಳಲ್ಲಿ ಅದು ತನ್ನ ಕೊಡುಗೆಯನ್ನು ಕೊಡೋಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ಒಂಥರ ಬಡತನ, ಅಜ್ಞಾನ, ಅನಕ್ಷರತೆ, ಸೊ ಈ ರೀತಿಯೇ ತೊಳಲ್ತಕ್ಕಂಥ ಜನಸಂಖ್ಯೆ ಇದ್ದರೆ ಅವರು ನೇರವಾಗಿ ಉತ್ಪಾದನೆಯಲ್ಲಿ ಅನಾರೋಗ್ಯ, ಅದು ಕೂಡ ಒಂದು. ನೋಡಿ, ನಾವು ಏನು ದುಡಿತಕ್ಕಂತಹ ಜನಸಂಖ್ಯೆ ಅಂತ ಏನು ಕರಿತೀವಿ, ದಟ್ ಈಸ್ ಕ್ವಾಲಿಟಿ ಪಾಪ್ಯುಲೇಷನ್.
ಬಹಳಷ್ಟು ಜನ ಡಿಪೆಂಡೆಂಟ್ ಮಕ್ಕಳು ಹಾಗಂತ ಮಕ್ಕಳು ಇರಬಾರ್ದು ಅಂತಲ್ಲ ಸೊ ಬಟ್ ಒಂದು ಪಾಪ್ಯುಲೇಷನ್ ಅಲ್ಲಿ ಹೆಚ್ಚಿನ ಭಾಗ ಯಾವ ಸಂಖ್ಯೆ ಇದೆ ದುಡಿತಕ್ಕಂಥ ಯುವ ಸಂಖ್ಯೆ ಎಷ್ಟು ಜಾಸ್ತಿ ಇರುತ್ತೋ ಆ ರಾಷ್ಟ್ರ ಏನಾಗುತ್ತೆ ಅಷ್ಟು ಶಕ್ತಿಶಾಲಿ ಇರುತ್ತೆ ಮತ್ತು ಯುವಶಕ್ತಿ ಸ್ಟ್ರೆಂತ್ ಇದ್ರೆ ಸಾಕೋದಿಲ್ಲ ಹಾಗೆ ಇಟ್ ನೀಡ್ಸ್ ದ ಕ್ವಾಲಿಟಿ ಸೊ ಅದು ಗುಣಮಟ್ಟನ ಹೊಂದಿರಬೇಕು ಉತ್ತಮ ಉದ್ಯಮಶೀಲತೆ ಮನೋಭಾವನೆ ಆಗಲಿ ಏನು ಕಠಿಣ ಪರಿಶ್ರಮವನ್ನು ಹಾರ್ಡ್ ವರ್ಕಿಂಗ್ ಸ್ವಭಾವ ಆಗಲಿ ಇವೆಲ್ಲ ಆ ದೇಶದ ಜನಸಂಖ್ಯೆಯಲ್ಲಿ ಇದ್ರೆ ಖಂಡಿತ ಅದು ಆಸ್ತಿಯಾಗಿ ಹೊರಹೊಮ್ಮತ್ತೆ ಆ ಆಸ್ತಿ ಆ ರಾಷ್ಟ್ರದ ಶಕ್ತಿಯನ್ನು ಹೆಚ್ಚಿಸುತ್ತೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನೋಡೋದಕ್ಕೆ ಸಣ್ಣ ಸಣ್ಣ ರಾಷ್ಟ್ರಗಳು ಅಂತ ಕರೆಸ್ಕೊಳ್ತಾವೆ ಜಪಾನ್ ನಾವು ಮೊದಲಿಂದನೂ ಉದಾಹರಣೆ ಕೊಡ್ತೀವಿ ಜಪಾನ್ 2ನೇ ಮಹಾಯುದ್ಧದಲ್ಲಿ ನೆಲ ಕಚ್ಚಿ ಹೋಗಿತ್ತು ಅಂತ ಹೇಳಿದ್ವಿ ಅಷ್ಟೇ ವೇಗದಲ್ಲಿ ಅದು ಮತ್ತೆ ಎದ್ದು ಬಂದು ಜಗತ್ತಿನ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಅದು ತನ್ನ ಸ್ಥಾನವನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದೆ ಸೊ ಇತ್ತೀಚೆಗೆ ನಾವು ನೋಡ್ತಿದ್ವಿ ಇತ್ತೀಚೆಗೆ ತಾನೇ ಹುಟ್ಟಿಕೊಂಡಂಥ ರಾಷ್ಟ್ರ ಅಂತ ಇಸ್ರೇಲ್ ನೋಡೋದಕ್ಕೆ ತುಂಬ ಚಿಕ್ಕ ರಾಷ್ಟ್ರ ಅಂತ ಕರಿತೀವಿ ಇವತ್ತು ಜಗತ್ತಿನ ಬಹಳಷ್ಟು ರಾಷ್ಟ್ರಗಳಿಗೆ ಅದು ತನ್ನ ರಾಷ್ಟ್ರೀಯ ಶಕ್ತಿ ಏನು ಅನ್ನೋದನ್ನು ತೋರಿಸಿಕೊಡ್ತಾ ಇದೆ ಎಲ್ಲ ವಿಷಯಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಿಲಿಟರಿ ಅಭಿವೃದ್ಧಿ ಕೃಷಿ ಅಭಿವೃದ್ಧಿ ಕೈಗಾರಿಕಾ ಅಭಿವೃದ್ಧಿ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ತನ್ನ ಶಕ್ತಿಯನ್ನು ಜಗತ್ತಿಗೆ ಎತ್ತಿ ತೋರಿಸ್ತಾ ಇದೆ ಯಾಕೆ ಅಂದರೆ ಅಲ್ಲಿಯ ಜನರ ಕ್ವಾಲಿಟಿ ಸೊ ಅವರ ರಾಷ್ಟ್ರ ಪ್ರೇಮ ಆಗಿರ್ಬೋದು ಸೈಕಲಾಜಿಕಲ್ ಫ್ಯಾಕ್ಟರ್ ಆಗಿರ್ಬೋದು ಅವರ ಶಿಕ್ಷಣ ಅವರ ಒಂದು ಹಾರ್ಡ್ ವರ್ಕಿಂಗ್ ನೇಚರ್ ಇವೆಲ್ಲವೂ ಕೂಡ ರಾಷ್ಟ್ರದ ಜನಸಂಖ್ಯೆಯ ಒಂದು ಗುಣಮಟ್ಟವನ್ನು ನಿರ್ಧರಿಸ್ತವೆ ಆ ಗುಣಮಟ್ಟ ರಾಷ್ಟ್ರದ ಶಕ್ತಿಯ ಹೆಚ್ಚಳಕ್ಕೆ ನೇರವಾದಂಥ ಸಂಬಂಧವನ್ನು ಹೊಂದಿರುತ್ತೆ ಸೊ ದ ವೆಲ್ಫೇರ್ಡ್ ಎಜುಕೇಟೆಡ್ ಆ್ಯಂಡ್ ಪ್ರಾಪರ್ಲಿ ಟ್ರೈನ್ಡ್ ಪೀಪಲ್ಸ್ ಆರ್ ದ ಗ್ರೇಟ್ ಸೋರ್ಸ್ ಆಫ್ ದ ಪವರ್ ಖಂಡಿತ ಸೊ ವಿದ್ಯಾವಂತ ಮತ್ತು ಸರಿಯಾದಂಥ ತರಬೇತಿಯನ್ನು ಪಡೆದಂತಹ ಜನರು ಸೊ ದೇಶದ ಅಧಿಕಾರದ ದೊಡ್ಡ ಮೂಲವಾಗಿದ್ದಾರೆ ಅದೇ ಅಜ್ಞಾನಿ ಬಡವರು ಅನಕ್ಷರಸ್ಥರು ಇದ್ರೆ ಅದು ಖಂಡಿತ ರಾಷ್ಟ್ರದ ಮೇಲೆ ಅವರು ಹೊರೆಯಾಗಿ ಪರಿಣಮಿಸ್ತಾರೆ ಸೊ ಭಾರತದ ಉದಾಹರಣೆಯನ್ನು ಕೊಡೋದಾದ್ರೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಸೊ ಭಾರತದ ಜನಸಂಖ್ಯೆ ಇನ್ನೂ ಬಹಳ ಭಾಗ ಜನಸಂಖ್ಯೆ ಹೊರೆಯಾಗಿದೆ ನಾವೆಲ್ಲ ಒಂದು ಕಡೆಗೆ ನಮ್ಮ ಸಾಮಾಜಿಕ ವಾತಾವರಣ ಆಗಿರ್ಬೋದು ಸೊ ಮಹಿಳೆ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಬಹಳಷ್ಟು ದಿನಗಳ ಕಾಲ ಅದೇ ಅಸ್ತಿತ್ವದಲ್ಲಿತ್ತು ಪುರುಷನಾದವನು ಮಾತ್ರ ಕೆಲಸಕ್ಕೆ ಹೋಗಬೇಕು ಮಹಿಳೆ ಆದವಳು ಮಕ್ಕಳನ್ನ ಕರ್ಕೊಂಡು ಪೋಷಿಸ್ಕೊಂಡು ಮನೆಯಲ್ಲಿರಬೇಕು ಸೊ ನಮ್ಮ ಜನಸಂಖ್ಯೆ ಅರ್ಧ ಭಾಗದಲ್ಲಿದ್ದಂಥ ಮಹಿಳೆ ಸಂಪೂರ್ಣ ಆರ್ಥಿಕ ಕ್ಷೇತ್ರದಿಂದ ಹೊರಗುಳಿದು ಬಿಟ್ಟರೆ ಅಲ್ಲೇ ಆಟೋಮೆಟಿಕಲಿ ನಮ್ಮ ದೇಶದ ಅರ್ಧ ಭಾಗ ಡಿಪೆಂಡೆಂಟ್ ಇನ್ನು ಅರ್ಧ ಭಾಗ ಮಾತ್ರ ದುಡಿಯಕ್ಕೆ ಹೋಗ್ತಿದ್ದಾರೆ ಸೊ ಹಾಗಿದ್ರೆ 100ಕ್ಕೆ 100 ಅಭಿವೃದ್ಧಿಯನ್ನು ಸಾಧಿಸೋದೆ ಅವಾಗ ದೇಶ ಸೊ ಅದಕ್ಕೆ ಇವೆಲ್ಲ ಅಡೆತಡೆಗಳಿರಬಾರ್ದು ಮಹಿಳೆ ಪುರುಷ ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ರೆಸ್ಪೆಕ್ಟಿವ್ ಆಫ್ ಜೆಂಡರ್ ಎಲ್ಲರೂ ಕೂಡ ಉತ್ತಮ ತರಬೇತಿಯನ್ನು ಜ್ಞಾನವನ್ನು ಪಡೆದು ಎಲ್ಲರೂ ರಾಷ್ಟ್ರದ ಅಭಿವೃದ್ಧಿಯ ಚಟುವಟಿಕೆಗಳಲ್ಲಿ ಭಾಗವಹಿಸಿದರೆ ಖಂಡಿತ ರಾಷ್ಟ್ರದ ಅಭಿವೃದ್ಧಿಯ ಪ್ರಮಾಣ ಏನಾಗುತ್ತೆ ಹೆಚ್ಚಾಗತ್ತೆ ಆವಾಗ ನಮ್ಮ ರಾಷ್ಟ್ರದ ಶಕ್ತಿ ಕೂಡ ಹೆಚ್ಚಾಗತ್ತೆ ಸೊ ಈ ಜನಸಂಖ್ಯೆ ಹೊರೆ ಅನ್ನೋದೇನಿದೆಯಲ್ಲ ಅದನ್ನು ತಪ್ಪಿಸ್ಕೊಂಡು ನಮ್ಮ ಜನಸಂಖ್ಯೆಯನ್ನು ನಾವು ಸ್ಟ್ರೆಂತ್ ಆಗಿ ಮಾಡಿಕೊಂಡು ನಾವು ಅದನ್ನು ವರವಾಗಿ ಮಾಡಿಕೊಂಡು ನಮ್ಮ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ ಸೊ ಇಷ್ಟು ದಿನ ನಮ್ಮ ಜನಸಂಖ್ಯೆ ಸ್ಫೋಟ ಅದರ ಒಂದು ದುಷ್ಪರಿಣಾಮಗಳು ಅಂತ ಓದ್ತಾ ಬಂದೀವಲ್ಲ ಸೊ ಅದನ್ನೆಲ್ಲ ನಾವು ತಡಿಬೇಕು ಅಂದರೆ ನಾವು ಇವತ್ತಿನ ಜನಾಂಗ ವಿಶೇಷವಾಗಿ ನೀವು ನಿಮ್ಮ ಜನ್ರೇಷನಲ್ಲಿ ಇದ್ದೀರ ನೀವು ಯೋಚನೆ ಮಾಡಬೇಕು ಸೊ ಮುಂದೆ ನಾನು ಈ ಬರೀ ಗೌರ್ಮೆಂಟ್ ಜಾಬ್ ಅಂತಲ್ಲ ಬೇರೆ ಜಾಬ್ ಅಂತಲ್ಲ ಒಟ್ಟಿನಲ್ಲಿ ನಾನು ದೇಶಕ್ಕೆ ಬೇಡಪ್ಪ ನಿಮ್ಮ ಕಾಲ ಮೇಲೆ ನಿಂತ್ಕೊಂಡು ಸ್ವಾವಲಂಬಿಯಾಗಿ ಉತ್ತಮವಾದಂತಹ ನೆಮ್ಮದಿಯುತ ಜೀವನಕ್ಕೆ ನೀನು ಏನು ಕೆಲಸ ಮಾಡಬಲ್ಲೆ ಅನ್ನೋ ಒಂದು ಯೋಜನೆಯನ್ನು ನೀವು ಈಗಲೇ ಹಾಕ್ಕೊಂಡ್ರೆ ಮಾತ್ರ ಏನಾಗುತ್ತೆ ಯು ಕ್ಯಾನ್ ಬಿಕಮ್ ನೀವು ಒಂದು ವರವಾಗಿ ಹೊರಹೊಮ್ಮತೀರ ದೇಶಕ್ಕೆ ಬೇಡ ಮೊದಲು ನಿಮ್ಮ ಮನೆಗೆ ನಿಮ್ಮ ಅಪ್ಪ ಅಮ್ಮನಿಗೆ ಹೊರೆ ಆಗ್ದೇನೆ ಸ್ವಾವಲಂಬಿಯಾಗಿ ಬದುಕಿದರೆ ನಿಮ್ಮ ಮನೆಯಿಂದ ಶುರುವಾಗತ್ತೆ ಆ ಪ್ರಗತಿ ಸೊ ನಿಮ್ಮ ತಂದೆ ತಾಯಿಗಳಿಗೆ ವರ ಆಗತ್ತೆ ಖುಷಿ ಆಗತ್ತೆ ನಿಮ್ಮ ಕುಟುಂಬದ ಪ್ರಗತಿ ಆಗತ್ತೆ ನಂತರ ಸಮಾಜ ನಂತರ ಊರು ನಿಮ್ಮ ಜಿಲ್ಲೆ ರಾಜ್ಯ ದೇಶ ಖಂಡಿತವಾಗಿಯೂ ಆಟೋಮೆಟಿಕಲಿ ಯು ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದ ಕಂಟ್ರಿ ಸೊ ನೀವು ದೇಶಕ್ಕೆ ನೇರವಾಗಿ ಹೋಗಿ ನೀವೇನು ಸರ್ಕಾರಕ್ಕೆ ದುಡ್ಡು ಹಾಕೋದು ಬೇಕಿಲ್ಲ ಬಟ್ ನಾವು ನಮ್ಮನ್ನು ಉದ್ಧಾರ ಮಾಡಿಕೊಂಡ್ರೆ ಸಾಕು ನಮ್ಮೆಲ್ಲರನ್ನ ಸೇರಿನೇ ರಾಷ್ಟ್ರದ ಉದ್ಧಾರ ಸೊ ಈ ರೀತಿ ನಮ್ಮನ್ನು ಕ್ವಾಲಿಟಿಯಲ್ಲಿ ಪ್ರತಿಯೊಬ್ಬರು ನಾವು ಯಾವ ರೀತಿ ಯೋಚನೆ ಮಾಡಬೇಕು ಅಂದರೆ ನಾವು ಕ್ವಾಲಿಟೇಟಿವ್ ಪ್ರಾಡಕ್ಟ್ ಆಗ್ತಿದ್ದೀವಾ ಬರೀ ಕ್ವಾಂಟಿಟೇಟಿವ್ ಬರೀ ಡಿಗ್ರಿ ಹೋಲ್ಡರ್ಸ್ ಆಗಿ ಸರ್ಟಿಫಿಕೇಟ್ಗಳ ಲೆಕ್ಕದಲ್ಲಿ ನಾವು ಹೊರಗೆ ಹೋಗ್ತಿದ್ದೀವಾ ಅಥವಾ ಒಬ್ಬ ಪದವೀಧರನಿಗಿರಬೇಕಾದಂಥ ಸ್ಕಿಲ್ಗಳು ಯೋಚನೆಗಳು ತಾರ್ಕಿಕತೆ ಮತ್ತು ಸಾಮರ್ಥ್ಯ ಬೆಳೆಸ್ಕೊಂಡು ಹೊರಗಡೆ ಹೋಗಿ ಯಾವುದಾದ್ರೂ ಕೆಲಸದಲ್ಲಿ ತೊಡಗ್ತೀವಾ ಅನ್ನೋ ಒಂದು ಯೋಚನೆಯನ್ನು ನೀವು ಮಾಡಬೇಕು ಆಗ ಮಾತ್ರ ನೀವು ಉತ್ತಮವಾದಂಥ ಕ್ವಾಲಿಟಿ ಪಾಪ್ಯುಲೇಷನ್ ಆಗಿ ಕ್ವಾಲಿಟಿ ರಿಸೋರ್ಸ್ ಆಗಿ ಹೊರಹೊಮ್ಮೋದಕ್ಕೆ ಸಾಧ್ಯ ಆಗತ್ತೆ ಓಕೆ ಸೊ ಈ ರೀತಿ ಇವತ್ತಿನ ಒಂದು ಭಾಗದಲ್ಲಿ ರಾಷ್ಟ್ರೀಯ
ನೈಸರ್ಗಿಕ ಸಂಪನ್ಮೂಲಗಳು, ಜನಸಂಖ್ಯೆ ಮತ್ತು ಕಚ್ಚಾ ಸಂಪನ್ಮೂಲಗಳು. ಸೊ ಈ ಮೂರು ವಿಷಯಗಳನ್ನ ನಾವಿವತ್ತು ಗೋಚರ ಅಂಶಗಳು ಅಂತ ಹೇಳಿ ಡಿಸ್ಕಸ್ ಮಾಡಿದ್ವಿ. ಸೊ ಮೂರು ಕೂಡ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ರಾಷ್ಟ್ರೀಯ ಅಭಿವೃದ್ಧಿಯಲ್ಲಿ ಸಾಧಿಸ್ತವೆ. ಇವಷ್ಟೇ ಅಲ್ಲ, ಈ ಗೋಚರ ಅಂಶಗಳು ಇನ್ನೂ ಇದ್ದಾವೆ. ಇನ್ನೊಂದು ಭಾಗದಲ್ಲಿ ಕೂಡ ನಾವು ಈ ಗೋಚರ ಅಂಶಗಳನ್ನೇ ಚರ್ಚೆ ಮಾಡೋರಿದ್ದೀವಿ. ಅದರ ನಂತರ ಆ ಒಂದು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ ಮೇಲೆ, ಸೊ ಖಂಡಿತ ಎಲ್ಲ ಗೋಚರ ಅಂಶಗಳು ಒಂದಕ್ಕೊಂದು ಒಂದರ ಮೇಲೆ ಒಂದು ಇಂಟರ್ ಡಿಪೆಂಡೆಂಟ್ ಆಗಿದ್ದಾವೆ. ಒಂದು ಒಂದು ಅಂಶ ಇದ್ದರೆ ಅದು ಇನ್ನೊಂದು ಅಂಶದ, ಈಗ ಉದಾಹರಣೆಗೆ ಉತ್ತಮವಾದಂಥ ಜನಸಂಖ್ಯೆ, ಜನಸಂಖ್ಯೆ ಉತ್ತಮವಾದಂಥ ಶಿಕ್ಷಣ ಪಡೆದಂಥ ಜನಸಂಖ್ಯೆ ಇದ್ದರೆ ಅವರು ನೇರವಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಗೆ ಕೊಡುಗೆಯನ್ನು ನೀಡ್ತಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆ ಆದರೆ ಆರ್ಥಿಕ ಪ್ರಗತಿ ತನ್ನಿಂದ ತಾನೇ ಆಗುತ್ತೆ, ಕೈಗಾರಿಕಾ, ಕೃಷಿ, ತೃತೀಯ ವಲಯ. ಸೊ ಈ ರೀತಿ ಪರಸ್ಪರ ರಾಷ್ಟ್ರೀಯ ಶಕ್ತಿಯ ಬೆಳವಣಿಗೆಗೆ ಕಾರಣವಾದಂಥ ಅಂಶಗಳು ಒಂದರ ಮೇಲೆ ಒಂದು ಪರಿಣಾಮವನ್ನು ಬೀರುವುದರಿಂದ ಅದು ಪಾಸಿಟಿವ್ ಸೈಕಲ್ ಆಗಿ ಮುಂದುವರಿಬೇಕು ಅಂದರೆ, ಪ್ರೋಗ್ರೆಸಿವ್ ಸೈಕಲ್ ಆಗಿ ಮುಂದುವರಿಬೇಕು ಅಂದರೆ ಪ್ರತಿಯೊಂದು ಅಂಶದ ಕೊಡುಗೆ ತುಂಬ ಮುಖ್ಯವಾಗುತ್ತೆ. ಸೊ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ, ಸೊ ಉಳಿದ ಅಂಶಗಳನ್ನು, ಗೋಚರ ಅಂಶಗಳಲ್ಲಿ ಉಳಿದ ಅಂಶಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸೊ ಪ್ರಸ್ತುತ ವಿಡಿಯೋಗೆ ವಿಷಯಗಳಿಗೆ ಯು ಕ್ಯಾನ್ ರೆಫರ್ ದೀಸ್ ಬುಕ್ಸ್. ಥ್ಯಾಂಕ್ ಯು ವೆರಿ ಮಚ್.